ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪರ್ಸನಾಲಿಟಿ ಪೇಜ್ನಲ್ಲಿ ಸ್ವಾಗತ. ನಾನು ಕಮಲನಯನ್ ಪಾಟೀಲ್. ಇವತ್ತಿನ ಪರ್ಸನಾಲಿಟಿ ಪೇಜ್ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮ ಲೌಕಿಕ ಬದುಕಿಗೆ, ನಮ್ಮ ಆಧ್ಯಾತ್ಮಿಕ ಬದುಕಿಗೆ, ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಸಾಕಷ್ಟು ಅಂಶಗಳನ್ನು ಮತ್ತೊಂದು ಧಾರ್ಮಿಕ ನೆಲೆಗಟ್ಟು ಅಥವಾ ಆಧ್ಯಾತ್ಮಿಕ ನೆಲೆಗಟ್ಟು ಅಥವಾ ಸಾಮಾಜಿಕ ನೆಲೆಗಟ್ಟಿನಿಂದ ನಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕಾಗಿ ವಿಶೇಷವಾದಂಥ ಅತಿಥಿಗಳು ನೆರೆದಿದ್ದಾರೆ. ಮಂಗಳೂರು ಭಾಗದ ರಾಮಕೃಷ್ಣ ಮಿಷನ್ನ ಸ್ವಾಮಿ ಜಿದ್ಕಾಮಾನಂದ ಸ್ವಾಮೀಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಸಾಕಷ್ಟು ವಿಚಾರಧಾರೆಗಳನ್ನು ಪರ್ಸ್ನಾಲಿಟಿ ಪೇಜ್ಗೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ವೀಕ್ಷಕರೇ, ವಿಶೇಷವಾದಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಂಗಳೂರು ಭಾಗದಲ್ಲಿ ಸ್ವಚ್ಛತಾ ಆಂದೋಲನದಲ್ಲಿ ಎತ್ತಿದ ಕೈ ಎಂದು ರಾಮಕೃಷ್ಣ ಮಿಷನ್ ದಿನದಿಂದ ದಿನಕ್ಕೆ ಒಂದು ಸ್ವಚ್ಛತಾ ಕ್ರಾಂತಿಯನ್ನು, ಸ್ವಚ್ಛ ಭಾರತ ಆಂದೋಲನದ ಅಡಿಗೆ ತನ್ನದೇ ಆದಂಥ ಸೇವೆಯನ್ನು ಕೊಡುಗೆ ನೀಡುತ್ತಾ ಇಲ್ಲಿಯ ಸಾಕಷ್ಟು ಯುವಜನತೆಗೆ, ಇಲ್ಲಿಯ ಸಾಕಷ್ಟು ಒಂದು ಜನಮಾನಸದಲ್ಲಿ ರಾಮಕೃಷ್ಣ ಮಿಷನ್ ತನ್ನದೇ ಆದಂಥ ಛಾಪು ಮೂಡಿಸುತ್ತಿದೆ. ಅದರ ಜೊತೆಗೆ ಆ ಬಗೆಯ ವಿಶೇಷವಾದಂಥ ಸಂತರಲ್ಲಿ ಒಬ್ಬರಾದಂಥವರು ಜಿದ್ಕಾಮಾನಂದ ಸ್ವಾಮೀಜಿಯವರು ಸಾಕಷ್ಟು ತಮ್ಮದೇ ಆದಂಥ ವಾಣಿಗಳ ಮೂಲಕ ನಮ್ಮ ನಡುವೆ ಯಾವಾಗಲೂ ಇದ್ದಾರೆ. ಅಂಥವರು ನಮ್ಮೊಟ್ಟಿಗೆ ಇವತ್ತಿನ ವಿಶೇಷವಾದಂಥ ಪರ್ಸ್ನಾಲಿಟಿ ಪೇಜ್ ವ್ಯಕ್ತಿತ್ವದ ಪುಟಕ್ಕೆ ಯಾವ ರೀತಿಯ ಅಂಶಗಳು ಅತಿ ಮುಖ್ಯ ಅನ್ನುವ ಒಂದಷ್ಟು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರೊಟ್ಟಿಗೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಸ್ವಾಮೀಜಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸ್ವಾಮೀಜಿ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ಪ್ರಮುಖವಾಗಿ ಇವತ್ತು ಮಂಗಳೂರು ಭಾಗದಲ್ಲಿ ರಾಮಕೃಷ್ಣ ಮಿಷನ್ ವತಿಯಿಂದ ತಾವು ಬಿಡುವಿಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಸ್ವಚ್ಛ ಭಾರತ ಆಂದೋಲನದಲ್ಲಿ ರಾಮಕೃಷ್ಣ ಮಿಷನ್ ದಿನದಿಂದ ದಿನಕ್ಕೆ ಹೆಚ್ಚಿನ ಕಾರ್ಯಪ್ರವೃತ್ತಿಯನ್ನು ಕಂಡುಕೊಳ್ತಾ ಇದೆ. ಹಾಗಾಗಿ ಇಡೀ ಕರಾವಳಿ ಭಾಗದ ನಮ್ಮ ಎಲ್ಲ ಜನಮಾನಸದ ವತಿಯಿಂದ ತಮಗೆ ಅಭೂತಪೂರ್ವವಾದಂಥ ಅಭಿನಂದನೆಗಳನ್ನು ಅತ್ಯಂತ ಖುಷಿಯಿಂದ ತಿಳಿಸ್ತೇವೆ. ಖಂಡಿತ ಸ್ವಾಮೀಜಿಯವರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಒಂದು ಬಾಲ್ಯ ಇರ್ಬೋದು, ಯೌವನ ಇರ್ಬೋದು, ಒಬ್ಬ ವ್ಯಕ್ತಿಯ ಇಡೀ ಸಂಪೂರ್ಣ ಜೀವನದ ವ್ಯಕ್ತಿತ್ವದ ಕುರಿತಂತೆ ಒಂದಷ್ಟು ಅಂಶಗಳನ್ನು ನಾವು ನಿರೀಕ್ಷೆ ಮಾಡ್ತೇವೆ. ವಿಶೇಷವಾಗಿ ಒಂದು ಮಗು ಜನನ ಆದ ಮೇಲೆ ಒಂದು ಮಗುವಿನ ಆರಂಭಿಕ ಪ್ರಾಥಮಿಕ ಹಂತದಲ್ಲಿಯ ಪ್ರಮುಖವಾದಂಥ ವಿಚಾರ, ಶಿಕ್ಷಣ ಇರಲಿ, ಬಾಲ್ಯ ಇರಲಿ, ಜೀವನ ಇರಲಿ, ಇದೆಲ್ಲದಕ್ಕೂ ಕೂಡ ಪಾಲಕರ ಕೊಡುಗೆ ಅಪಾರವಾದದ್ದು ಅಂತ. ಹಾಗಾಗಿ ಇವತ್ತಿನ ಸದ್ಯದ ಪಾಲಕರ ಸ್ಥಿತಿಗತಿ ಹೇಗಿದೆ, ಮತ್ತು ಇವತ್ತಿನ ಮಕ್ಕಳಿಗೆ ಪಾಲಕರು ಯಾವ ರೀತಿಯಾದಂಥ ತರಬೇತಿ ಕೊಡ್ತಾ ಇದ್ದಾರೆ, ಪಾಲಕರು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ವ್ಯಕ್ತಿತ್ವದ ಕುರಿತಂತೆ? ಸಹಜವಾಗಿ ಮಕ್ಕಳು ಉತ್ತಮವಾಗಿ ಬೆಳಿಬೇಕು ಅನ್ನುವ ಒಂದು ಆಕಾಂಕ್ಷೆ ಎಲ್ಲ ತಂದೆ ತಾಯಿಗಳಿಗಿದೆ. ಆದರೆ ಈಗಿನ ಸಮಾಜದ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಒಗ್ಗಿಕೊಂಡು ಮಕ್ಕಳ ಬೆಳವಣಿಗೆ ಪೋಷಣೆಗೆ ಅವರು ವಿಶೇಷವಾಗಿರ್ತಕ್ಕಂಥ ಗಮನ ಹರಿಸಬೇಕಾಗಿ ಬಂದಿದೆ. ಒಂದು ಗೊಂದಲ ಸಿಕ್ಕದ ಹಾಕೊಂಡಿದ್ದಾರೇನೋ ಅನ್ಸುತ್ತೆ ಪೋಷಕರು, ತಂದೆ ತಾಯಿಗಳು, ಹೆತ್ತವರು. ಅದು ಮಕ್ಕಳಿಗೆ ಅವರ ಬೆಳವಣಿಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಅದು ದೈಹಿಕ ಬೆಳವಣಿಗೆ ಮಾತ್ರ ಅಲ್ಲ, ಆಂತರಿಕವಾಗಿರ್ತಕ್ಕಂಥ ಮಾನಸಿಕ, ಬೌದ್ಧಿಕ, ಹೆಚ್ಚಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಅದು ಮಕ್ಕಳ ಬಾಲ್ಯದಿಂದ ಆಗಬೇಕು. ಬಾಲ್ಯ ಅಂತ ಹೇಳುವುದಕ್ಕಿಂತ ನನಗೊಂದು ಘಟನೆಯ ಕೇಳಿದ್ದು ನೆನಪು ಬರ್ತಾ ಇದೆ. ಖಂಡಿತ ಸ್ವಾಮಿ. ಗ್ರೀಕ್ನ ತತ್ವಜ್ಞಾನಿ ಪ್ರಭಾವಶಾಲಿಯಾಗಿರ್ತಕ್ಕಂಥ ಸೋಕ್ರೆಟಿಸ್ ಹತ್ರ ಒಬ್ಬ ತಾಯಿ ಬಂದು ಕೇಳದಂತೆ, ಮಹಾಶಯರೇ, ನನ್ನ ಮಗನಿಗೆ 4 ವರ್ಷ ತುಂಬತ್ತಿವತ್ತು, ನಾನು ಯಾವಾಗಿಂದ ಅವನಿಗೆ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಅಂತ. ಸೋಕ್ರೆಟಿಸ್ ಹೇಳಿದ್ರಂತೆ, ಅಮ್ಮ ತುಂಬ ತಡವಾಯಿತು, 5 ವರ್ಷ 8 ತಿಂಗಳು ಮೊದಲಿಂದನೇ ಆರಂಭ ಆಗಬೇಕಾಗಿತ್ತು. ಆ ಮಗು ಗರ್ಭದಲ್ಲಿರುವಾಗಲೇ ಅವನ ವಿದ್ಯಾಭ್ಯಾಸ ಆರಂಭ ಆಗಿತ್ತು, ತುಂಬ ತಡ ಮಾಡಿಬಿಟ್ಟೆ ಅಂತ ಹೇಳಿದೆ. ಅಂದರೆ ಮಕ್ಕಳ ಪೋಷಣೆಗೆ ತಾಯಿಯ ಗರ್ಭದಲ್ಲೇ ಇರುವಾಗಲೇ ಮಗು ಆವಾಗಿಂದನೇ ಆಗಬೇಕದು ವಿದ್ಯಾಭ್ಯಾಸ ಆಗಬೇಕು. ಉತ್ತಮ ಚಿಂತನೆ, ಜೀವನ ರೀತಿ ತಾಯಿಯಿಂದನೇ ಆಗಬೇಕು, ತಂದೆ ತಾಯಿಗಳಿಂದ ಆಗಬೇಕು, ಮನೆಯ ಪರಿಸರ ಆಗಿರಬೇಕು. ಜನನ ಆದ ಮೇಲೂ ಸಹ ಆ ಮಕ್ಕಳ ದೈಹಿಕದ ಜೊತೆಗೆ ಮಾನಸಿಕ ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗೆ ಬೇಕಾ ಪೂರಕವಾಗಿರ್ತಕ್ಕಂಥ ಎಲ್ಲ ವಾತಾವರಣಗಳನ್ನು ಮನೆಯಲ್ಲಿ ಕಲ್ಪಿಸಿಕೊಡ್ಬೇಕಾಗಿದೆ. ಅದರ ಕೊರತೆ ಈಗ ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಈ ಕೊರತೆ ಕಂಡು ಬರ್ತಾ ಇದೆ? ಒಂದು, ಹಿಂದೆ ನಮ್ಮ ಅವಿಭಾಜ್ಯ ಕುಟುಂಬ ಇತ್ತು ನಮ್ಮ ದೇಶದಲ್ಲಿ. ಮನೆಯಲ್ಲಿ ತಂದೆ ತಾಯಿಗಳಲ್ಲದೆ ಚಿಕ್ಕಪ್ಪ, ಚಿಕ್ಕಮ್ಮ, ಆಮೇಲೆ ಅಜ್ಜಿ, ಅಜ್ಜ, ಹೀಗೆ ಅನೇಕರೆಲ್ಲ ಒಟ್ಟಿಗೆ ಇರ್ತಾ ಇದ್ರು. ಹಾಗಾಗಿ ಹಿರಿಯರು ಪ್ರತಿಯೊಬ್ಬರು ಸಹ ಮಗುವಿನ ಸರ್ವತೋಮುಖ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಮಕ್ಕಳಿಗೆ ಹೇಳ್ತಾ ಇದ್ರು ಮತ್ತು ಅವರ ಕಾರ್ಯಚಟುವಟಿಕೆ ಮೇಲೆ ಗಮನ ಹರಿಸ್ತಾ ಇದ್ರು.
ಅವರು ತಪ್ಪನ್ನು ತಿದ್ತಾ ಇದ್ರು, ಒಳ್ಳೆಯ ವಿಷಯಗಳನ್ನು ಮಕ್ಕಳಿಗೆ ಬೋಧಿಸ್ತಾ ಇದ್ರು, ಅವರ ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳನ್ನು ಅವ್ರು ಹೇಳ್ಕೊಡ್ತಾ ಇದ್ರು. ಈಗ ಅದು ಸಿಗ್ತಾ ಇಲ್ಲ ಮಕ್ಕಳಿಗೆ. ತಂದೆ ತಾಯಿಗಳು ಇಬ್ರು ಸಹ ಅವರ ಜೀವನದ ಹೋರಾಟವೇ ಒಂದು ಒಂದು ಹೇಗೆ ಹೇಗೆ ಕಳೆಯೋದು ಅನ್ನೋದಾಗ್ಬಿಟ್ಟಿದೆ. ಅಷ್ಟೊಂದು ಒತ್ತಡ ಇದೆ ತನ್ನ ಮೇಲೆ. ತಂದೆ ಕೆಲ್ಸಕ್ಕೆ ಹೋಗ್ತಾರೆ, ಅನೇಕ ವೇಳೆಯಲ್ಲಿ ತಾಯಿ ಸಹ ಕೆಲ್ಸಕ್ಕೆ ಹೋಗ್ತಾರೆ, ಮಗುವನ್ನ ಪ್ಲೇ ಸ್ಕೂಲಿಗೆ ಕಳಿಸ್ತಾರೆ ಅಥವಾ ಹೀಗೆ ಬೇರೆ ಕಡೆ ಕಳಿಸ್ತಾರೆ. ಅಲ್ಲಿ ಸಾಕಷ್ಟು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಂಶ ಸಿಗ್ತಾ ಇಲ್ಲ. ಅದರಲ್ಲೂ ತಾಯಿಯ ತಂದೆಯ ಆತ್ಮೀಯ ಆಗಿರ್ತಕ್ಕಂಥ ಮಮತೆ ಆ ಮಕ್ಕಳಿಗೆ ಸಿಕ್ಕಬೇಕು. ತಾಯಿಯಿಂದ ಬಂದಿರತಕ್ಕಂಥ ಮಾತಿದೆಯಲ್ಲ, ಆದರೆ ಅದು ಮಕ್ಕಳ ಮೇಲೆ ತುಂಬಾ ಒಂದು ಪರಿಣಾಮ ಉಂಟು ಮಾಡುತ್ತೆ. ನನಗನ್ಸತ್ತೆ ಈ ವಿಷಯಗಳಲ್ಲಿ ನಮ್ಮಲ್ಲಿ ಸಮಾಜ ಬದಲಾವಣೆ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಈ ಅತಿ ಮುಖ್ಯವಾಗಿರ್ತಕ್ಕ ಅಂಶ ಸಿಗ್ತಾ ಇಲ್ಲ ಅನ್ಸುತ್ತೆ ನನಗೆ. ಖಂಡಿತ ಖಂಡಿತ ಖಂಡಿತ. ಈ ಮುಖ್ಯವಾದ ಅಂಶ ಅನ್ನೋದಾದ್ರೆ ಇದು ಮಕ್ಕಳ ಮೇಲಿನ ಪ್ರೇಮ ವಾತ್ಸಲ್ಯ. ಹೌದು, ಪ್ರೇಮ ವಾತ್ಸಲ್ಯ ಮತ್ತೆ ಅವರ ಬೇಕಾಗಿರ್ತಕ್ಕಂಥ ಅನೇಕ ಕುತೂಹಲವನ್ನ ಪೂರೈಸ್ತಕ್ಕಂಥ ಅನೇಕ ವಿಷಯಗಳನ್ನ ಮಕ್ಕಳಿಗೆ ತಂದೆ ತಾಯಿಗಳು ಹೇಳಿಸ್ಬೇಕು. ಮಕ್ಕಳಲ್ಲಿ ಬೆಳೆಯುವಾಗ ಅನೇಕ ಕುತೂಹಲಗಳಿರುತ್ತೆ. ನೋಡುವ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡಿದಾಗ ಅನೇಕ ಮನಸ್ಸಲ್ಲಿ ಕುತೂಹಲ ಬರುತ್ತೆ. ಆ ಕುತೂಹಲವನ್ನ ಅದನ್ನ ಪೂರ್ಣಗೊಳಿಸ್ತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿದ್ದ ಅಂಶಗಳನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ಎರಡನೇದಾಗಿ ಅವರಲ್ಲಿ ನೈತಿಕ ಅಂಶಗಳನ್ನ ನಾನು ಸ್ವಲ್ಪ ಆಧ್ಯಾತ್ಮಿಕ ಅಂಶನೂ ಸಹ ಅಂತ ಹೇಳ್ತೀನಿ. ಈ ವಿಷಯದ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡ್ತಾ ಇರಬೇಕಾಗುತ್ತೆ. ಅದು ಮಾಡಬೇಕು ಅಂತಂದ್ರೆ ತಂದೆ ತಾಯಿಗಳು ಸ್ವತಃ ಇದನ್ನ ತಮ್ಮ ಜೀವನದಲ್ಲಿ ಪ್ರದರ್ಶಿಸಬೇಕು ಮಕ್ಕಳಲ್ಲಿ. ಈಗ ಅಂತ ಅವರು ಮಕ್ಕಳಿಗೆ ಒಂದು ಘಟನೆ ಕೇಳಿದ್ದೆ ನಾನು. ಮಗ ಶಾಲೆಗೆ ಹೊರಟಿದ್ದಾನೆ, ಅವನಿಗೆ ತಂದೆ ಶಾಲೆಗೆ ಹೊರಟಿದ್ದಾರೆ. ಈಗ ಒಂದು ಫೋನ್ ಬರುತ್ತೆ ಎಲ್ಲಿಂದನೋ, ಆ ಕಡೆಯಿಂದ ಕೇಳ್ತಾರೆ, ಮಗು ಫೋನ್ ಎತ್ಕೊಳತ್ತೆ, ಆ ಹುಡುಗ ಸಣ್ಣ ಹುಡುಗ. ಅವರು ಆ ಕಡೆಯಿಂದ ಅವ್ರು ಕೇಳ್ತಾರೆ, ಏನಪ್ಪ ಅಪ್ಪ ಇದಾರ ಅಂತ. ಆ ಹುಡುಗ ಬಹಳ ಬುದ್ಧಿವಂತ ಆಗಿನ ಕಾಲದ್ದು, ಅದ ಮೌತ್ ಪೀಸ್ ಮೇಲೆ ಕೈ ಇಟ್ಟು ಕೇಳ್ತಾನೆ, ಅಪ್ಪ ಇಂಥ ವ್ಯಕ್ತಿಗಳು ಫೋನ್ ಮಾಡ್ತಾ ಇದ್ದಾರೆ, ನೀನು ಇದ್ಯಾ ಅಂತ ಕೇಳ್ತಾ ಇದ್ದಾರೆ ಅಂತ. ಅಯ್ಯೋ ಯಾವಾಗ್ಲೂ ಒಂದು ತಲೆ ತಿಂತಾನೆ, ಇಲ್ಲ ಅಂತ ಹೇಳು ಅಂತ ಹೇಳಿ ಮಗನಿಗೆ ಹೇಳ್ತಾರೆ. ಈಗ ಮರುದಿವಸ ಅದೇ ವ್ಯಕ್ತಿ ಪುನಃ ಫೋನ್ ಮಾಡ್ತಾನೆ, ಆ ಮಗನೇ ಕೇಳ್ತಾನೆ, ಅಪ್ಪ ಇಲ್ಲ ಅಂತ ಹೇಳಲ್ಲ ಅಂತ. ಅಂದ್ರೆ ತಂದೆ ತಾಯಿಗಳ ಮಾತು ಆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಉಂಟು ಮಾಡುತ್ತೆ. ಅದನ್ನ ಈ ನಾವು ಯಾವುದೇ ನೈತಿಕ ಮತ್ತು ಈ ವಿಷಯಗಳ ಬಗ್ಗೆ ಮೌಲ್ಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳಬೇಕು. ಅದು ತಂದೆ ತಾಯಿಗಳು ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಅದನ್ನ ಪರಿಪಾಲಿಸಬೇಕು ಅಲ್ವಾ. ಈ ಮೌಲ್ಯಗಳನ್ನ ಯಾವಾಗಲೂ ಸಹ ನೋಡಿ ಕಲಿತಾರೆ ಮಕ್ಕಳು, ಕೇಳಿ ಅಲ್ಲ ನೋಡಿ ಕಲಿತಾರೆ. ಹಾಗಾಗಿ ತಂದೆ ತಾಯಿಗಳು ಜೀವನ ರೀತಿ ಇದೆಯಲ್ಲ, ಅದು ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮ ಉಂಟು ಮಾಡುತ್ತೆ. ನಮ್ಮ ಸಮಾಜದಲ್ಲಿ ಅದಲ್ಲೆಲ್ಲ ನಾವು ಸ್ವಲ್ಪ ದಾರಿ ತಪ್ತಾ ಇದ್ದೀವಿ, ಕುಟುಂಬದಲ್ಲಿ ದಾರಿ ತಪ್ಪೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಮಾಜದಲ್ಲಿ ಬಹಳಷ್ಟು ಯುವಕರ ಮೇಲೆ ಬೆಳೀತಾ ಇರ್ತಕ್ಕಂಥ ಮಕ್ಕಳ ಮೇಲೆ ಬಹಳಷ್ಟು ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಉಂಟು ಮಾಡ್ತಾ ಇದೆ. ಎಲ್ಲರೂ ಎಲ್ಲೂ ಹಾಗಾಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಅನೇಕ ಕಡೆ ಈ ತರ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ 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 ಸ್ವಾಮೀಜಿ, ನೀವು ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಇವತ್ತು ನಿರೀಕ್ಷೆಗಳು ಕೂಡ ಮಕ್ಕಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ. ಒಂದು ಮಗು ಜಗತ್ತಿಗೆ ಪಾದಾರ್ಪಣೆ ಮಾಡುತ್ತಿದ್ದ ಹಾಗೆ ಈ ಮಗು ಮುಂದೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ತಮ್ಮ ಕನಸುಗಳನ್ನೆಲ್ಲ ಒತ್ತಾಯಪೂರ್ವಕವಾಗಿ ಮಕ್ಕಳ ಮೇಲೆ ಹೇರತಕ್ಕಂಥ ಪ್ರವೃತ್ತಿ ಹೆಚ್ಚು ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ತಾವು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಪೋಷಣೆ ಮಾಡ್ತಾ ಇದ್ದೇವೆ, ನಾವೆಲ್ಲೋ ನಮ್ಮ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ವಾರ್ಥತೆ, ಒಂದು ಪ್ರೀತಿ ಹೆಚ್ಚಿರೋದ್ರ ಜೊತೆ ಜೊತೆಗೇನೆ ಎಲ್ಲೋ ಒಂದು ರೀತಿ ಇದು ಬಂಧನದ ಅಥವಾ ಮಕ್ಕಳಿಗೆ ಒಂದು ಒಂದು ಚೌಕಟ್ಟಿನಲ್ಲಿ ಒಂದು ಗಿಣಿಯನ್ನು ಪಂಜರದಲ್ಲಿಟ್ಟು ಬೆಳೆಸಿದ ಹಾಗೆ ಆಗ್ತಾ ಇದೆಯಾ ಅಂತ. ಅದು ತಂದೆ ತಾಯಿಗಳ ನಿರೀಕ್ಷೆ, ಮಗ ಅತ್ಯಂತ ಉನ್ನತವಾದ ಮಟ್ಟವನ್ನು ಏರಬೇಕು ಅನ್ನುವುದು ಸಹಜ. ಅದು ಸಹಜ, ಅದೇನು ತಪ್ಪೇನಿಲ್ಲ. ಆದರೆ ಒಂದು ವಿಷಯವನ್ನು ಗಮನಿಸಬೇಕಿದೆ, ಮಕ್ಕಳಿಗೆ ತಮ್ಮ ನಿರೀಕ್ಷೆಗೆ ಏರ್ಬೇಕಾಗಿರ್ತಕ್ಕಂತಹ ನಿರೀಕ್ಷೆಯ ಮಟ್ಟಕ್ಕೆ ಮಕ್ಕಳಲ್ಲಿ ಆ ಪ್ರತಿಭೆ ಇದೆಯಾ, ಆಸಕ್ತಿ ಇದೆಯಾ ಅನ್ನೋದು ನಾವು ಗಮನಿಸ್ಬೇಕು ಅಲ್ವಾ. ಅವನಲ್ಲಿ ಆ ಸಾಮರ್ಥ್ಯ ಇದೆಯಾ ಅನ್ನೋದು ಗಮನಿಸ್ಬೇಕು. ತಂದೆ ತಾಯಿಗಳು ಏನೋ ಒಂದು ತಾವಾಗಬೇಕು ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು, ಅದು ಮಾಡಕ್ ಆಗ್ಲಿಲ್ಲ, ನನ್ನ ಮಗ ಆದ್ರೂ ಆ ಸ್ಥಿತಿಯನ್ನು ಏರಲಿ,
ಅನ್ನೋದು ಸಹಜ. ಬಟ್ ಆದರೆ ಈ ವಿಷಯ ನಾವು ಅವರು ಚೆನ್ನಾಗಿ ಗಮನದಲ್ಲಿ ಇಟ್ಕೊಬೇಕು. ಮಗನಿಗೆ ಯಾವುದರಲ್ಲಿ ಅಥವಾ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಮಗ ಅಥವಾ ಮಗಳು ಅವಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಆ ಆಸಕ್ತಿಗೆ ವಿರುದ್ಧವಾಗಿ ತಮ್ಮ ಆಸೆಗಳನ್ನು ಹೇರುವುದು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಆಘಾತಕಾರಿ. ಅದು ಆಘಾತಕಾರಿ. ನಾನೇ ಅನೇಕ ಉದಾಹರಣೆ ನೋಡಿದ್ದೀನಿ. ಮಗ ಇಂಜಿನಿಯರ್ ಆಗಿದ್ದಾನೆ, ಸೊ ಮನೆಯಲ್ಲಿ ಒಬ್ಬಳು ಡಾಕ್ಟರ್ ಆಗಬೇಕು, ಮಗಳು ಶ್ರೀಮಂತರು, ಓದಿಸುವ ಸಾಮರ್ಥ್ಯವೂ ಇತ್ತು. ಅವರು ಮಗಳನ್ನ ಮೆಡಿಕಲ್ ಕಾಲೇಜ್ ಸೇರಿಸಿದ್ರು. ಹೆಣ್ಮಗಳು ಆಶ್ರಮದಕ್ಕೆ ಪರಿಚಯ ಇದ್ದಿದ್ದರಿಂದ ನಮ್ಮ ಹಿರಿಯ ಸ್ವಾಮಿಗಳ ಹತ್ರ ಬಂದುಬಿಟ್ಟು ಅವರು ಮಾತಾಡ್ತಾ ಇದ್ರು. ಆವಾಗ ತನ್ನ ಮನಸ್ಸನ್ನ ಸ್ವಾಮೀಜಿ ಎದುರಿಗೆ ತೋಡ್ಕೊಳ್ತಾ ಇದ್ರು. ಸ್ವಾಮೀಜಿ, ನನಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಸ್ವಲ್ಪನೂ ಇಲ್ಲ, ನನಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ನಾನು ಇತ್ತು. ಆದರೆ ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣ ಇಂಜಿನಿಯರ್ ಆಗಿದ್ದರಿಂದ ದೊಡ್ಡ ಇಂಜಿನಿಯರಿಂಗ್ ಫಾರ್ಮ್ ಇರೋದರಿಂದ ಅವರು ನನ್ನ ಒಬ್ಬರು ಡಾಕ್ಟರ್ ಬೇಕು ಅಂತ ಹೇಳಿ ಡಾಕ್ಟರ್ ನನಗೆ ಮೆಡಿಸಿನ್ಗೆ ಹಾಕಿದ್ದಾರೆ. ಅದು ನಿಜವಾಗ್ಲೂ ನನಗೆ ಯಾವುದೂ ಆಸಕ್ತಿನೇ ಇಲ್ಲ ಅಂತ ಹೇಳಿ ಅವರು MBBS ಮಾಡಿದ್ರು. ಅದರಿಂದ ಮುಂದೆ ಅವರ ಮನೆಗೆ ಒಳ್ಳೇದಾಗುತ್ತೆ, ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ, ಆಸಕ್ತಿ ಇರಲಿಲ್ಲ. ಅದನ್ನು ಗಮನಿಸಬೇಕಾಗಿದೆ. ಮತ್ತೆ ಇನ್ನೊಂದು, ಈ ಪ್ರಪಂಚದಲ್ಲಿ ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಮಾತ್ರ ಸಾಕ, ಬೇರೆ ಎಲ್ಲರಿಗೂ ಬೆಲೆ ಇಲ್ವಾ? ಬೆಲೆ ಇಲ್ವ. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಆಶ್ರಮದಲ್ಲಿ ನಡೆದ ಒಂದು ಘಟನೆ. ನಮ್ಮಲ್ಲಿ ಒಂದು ಬಾಲಕಾಶ್ರಮ ಇದೆ, ಅದು ಉಚಿತ ಹಾಸ್ಟೆಲ್, ಅದು ಫ್ರೀ ಹಾಸ್ಟೆಲ್. ಸುಮಾರು 1940 ಇಸ್ವಿಯಿಂದ ಆರಂಭ ಆಗಿದೆ. ಒಂದು ನಾನಲ್ಲಿ ಸುಮಾರು 18 ಮಕ್ಕಳ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅನೇಕ ವರ್ಷಗಳೇ, ಸುಮಾರು ಒಂದು 20 ಹಿಂದೆ ಒಬ್ಬ ವಿದ್ಯಾರ್ಥಿ 8th class ಪುತ್ತೂರು ಆ ಭಾಗದ ಬಂದು ಸೇರಿಕೊಂಡ. 8th class ಸೇರಿಕೊಂಡ. ಆ ಹುಡುಗನಿಗೆ ಓದುವುದರಲ್ಲಿ ಏನು ಆಸಕ್ತಿ ಅಷ್ಟೇನು ಇರಲಿಲ್ಲ. ಅಂದ್ರೆ ಈ ಪಠ್ಯ ಪುಸ್ತಕ ಓದೋದಕ್ಕೆ ಅದಕ್ಕಿಂತ ಹೆಚ್ಚು ಆಸಕ್ತಿ ನಾ ಕಂಡಿದ್ದು ಚಿತ್ರ ಬರೆಯುವುದರಲ್ಲಿ. ಅವನ ಸಮಯ ಸಿಕ್ಕಿದಾಗೆಲ್ಲ ಅವನು ಚಿತ್ರ ಬರಿತಾ ಇದ್ದ. ಹೇಗೋ ಮಾಡಿ ಅವನು SLC ಪಾಸ್ ಆದ 2nd class. ಅವನನ್ನ ನಾವು PUC ಈ ಕಾಮರ್ಸಿಗೆ ಸೇರಿಸಿದ್ವಿ ಮುಂದಿನ ವಿದ್ಯಾಭ್ಯಾಸಕ್ಕೆ. ಅವ್ನು ನಿಜವಾಗ್ಲೂ ಅವನು ಕಾಮರ್ಸ್ ಅಲ್ಲಿ ಆಗಲಿ ಇದಾವಲ್ಲಿ ಆಸಕ್ತಿನೇ ಇಲ್ಲ. ಅವನ ಆಸಕ್ತಿ ಇದ್ದಿದ್ದು ಚಿತ್ರ ಬರೆಯೋದಲ್ಲೇ. ಅವನು ಮೊದಲನೇ ವರ್ಷನೇ ಅವನು PUC ಫೇಲ್ ಆಗ್ಬಿಟ್ಟ. ನಂತರ ಅವರ ಮನೆಯವರೆಲ್ಲರೂ ಬಂದರು, ಅಣ್ಣ ಬಂದರು, ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದರು, ಒಳ್ಳೆ ಕೆಲಸದಲ್ಲಿದ್ದರು, ITಗೆ ಸೇರ್ಕೊಂಡಿದ್ರು ಅವರು. ಅವರು ಬಂದರು, ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಮುಂದೆ ಏನು ಮಾಡೋದು ಹುಡುಗನಿಗೆ, ಅವನಿಗೆ ಫೇಲ್ ಆಗಿದ್ದಾನೆ, ಫೇಲ್ ಆದ ಹುಡುಗನ ಆಶ್ರಮದಲ್ಲಿ ಇಟ್ಕೊಳ್ಳುವ ಒಂದು ನಿಯಮ ನಮ್ಮಲ್ಲಿ ಇಲ್ಲ, ಮತ್ತು ಹುಡುಗನ ಭವಿಷ್ಯ ಏನಾಗಬೇಕು ಅಂತ ಚರ್ಚೆ ಮಾಡಿದ್ವಿ. ನಾವು ಮಾತಾಡ್ತಾ ಇರುವಾಗ ಕೊನೆಗೆ ನಾವು ಅವರ ಅಣ್ಣ ಮತ್ತು ನಾವು ನಿರ್ಧಾರಕ್ಕೆ ಬಂದ್ವಿ, ಈ ಹುಡುಗನಿಗೆ ಚಿತ್ರ ಬರೆಯೋದ್ರಲ್ಲಿ ಆಸಕ್ತಿ ಇರೋದ್ರಿಂದ ಅವನು ಅದರಲ್ಲೇ ಅವನು ಮುಂದುವರಿಲಿ. ಬೆಂಗಳೂರಿನಲ್ಲಿ ಚಿತ್ರಕಲಾ ಪರಿಷತ್ ಅಂತ ಇದೆ, ಅಲ್ಲಿ ಅವನಿಗೆ ಒಂದು ಸೀಟ್ ಹೇಗಾದ್ರೂ ಮಾಡಿ ಕೊಟ್ರೆ ಅವನು ಮುಂದೆ ಬಂದಾನು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಮಗೆ ಅದೃಷ್ಟವಶ ಚಿತ್ರಕಲಾ ಪರಿಷತ್ತಿನ ಮೆಂಬರ್ ಒಬ್ರು ನಮ್ಮ ಬಹಳ ಆತ್ಮೀಯರು, ಸೊ ಅವ್ರ ಮುಖಾಂತರ ಹುಡುಗನಿಗೆ ಒಂದು ಸೀಟ್ ಸಿಕ್ತು. ಆಶ್ಚರ್ಯ ಅಂತಂದ್ರೆ ಪ್ರತಿ ಎಕ್ಸಾಮಿನೇಷನ್ ಅಲ್ಲೂ ಪರೀಕ್ಷೆ ಇಲ್ಲೋ ಅವನು ಫಸ್ಟ್ ಕ್ಲಾಸ್ ಅಲ್ಲೇ ಫಸ್ಟ್ ಪಾಸ್ ಆದ. 4 ಸಹ ಉತ್ತಮ ಆಗಿರ್ತಕ್ಕಂತ ಒಂದು ಮಟ್ಟವನ್ನು ಸೇರಿದ. ಈಗ ಅವನು ಅಮೆರಿಕದಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ನಾನು ಇದನ್ನ ಒತ್ತಿ ಹೇಳ್ತೀನಿ, ಯಾಕೆಂದ್ರೆ ಮಕ್ಕಳ ಒಳಗಡೆ ಇರ್ತಕ್ಕಂತ ಯಾವ ಪ್ರತಿಭೆ ಇದೆ ಅದನ್ನು ಹೊರಗೆ ತರುವುದೇ ಅದಕ್ಕೆ ದೈವಿದತ್ತ ಪ್ರತಿಭೆ ಅಂತ ಹೇಳ್ತಾರೆ. ಖಂಡಿತ ಖಂಡಿತ, ಅದು ನಿಜವಾಗಿರ್ತಕ್ಕಂತ ವಿದ್ಯಾಭ್ಯಾಸ. ಅದರಿಂದ ಅವನಿಗೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ. ಇದನ್ನ ತಂದೆ ತಾಯಿಗಳು ಗಮನಿಸಬೇಕಾಗಿದೆ. ಹಾಗಾಗಿ ನೋಡಿ, ನಮ್ಮ ಪ್ರಪಂಚದಲ್ಲಿ, ಸಮಾಜದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ, ಎಲ್ಲ ಕಲಿಗೂ ಸಹ, ಎಲ್ಲ ವಿದ್ಯಾಭ್ಯಾಸ ಸಹ ಒಂದು ಬೆಲೆ ಇದೆ, ಅವಶ್ಯಕತೆ ಇದೂ ಸಹ ಇದೆ. ಒಬ್ಬ ವ್ಯಕ್ತಿ ನಿಜವಾಗ್ಲೂ ಅದರಲ್ಲಿ ಅವನು ಮುಂದೆ ಬಂದು ಅದರಲ್ಲಿ ಅವನು ಉನ್ನತ ಮಟ್ಟವನ್ನು ಸೇರೋದಾದ್ರೆ ಆ ಪ್ರತಿಭೆಯಿಂದ ಅವನಿಗೂ ಒಳ್ಳೇದಾಗತ್ತೆ, ಆಮೇಲೆ ಸಮಾಜಕ್ಕೂ ಒಳ್ಳೇದಾಗತ್ತೆ, ಖಂಡಿತ ದೇಶಕ್ಕೂ ಒಳ್ಳೇದಾಗ. ಇದನ್ನ ತಂದೆ ತಾಯಿಗಳು ಗಮನಿಸಬೇಕಾಗಿದೆ. ಎಸ್ ಸ್ವಾಮೀಜಿಯವರು, ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಪಾಲಕರು ಈ ನೆಲೆಗಟ್ಟಿನ ತಾವು ಹೇಳಿದ ಎಲ್ಲ ಅಂಶಗಳನ್ನು ಗಮನಿಸ್ತಾ ನಾವು ಬರುವಾಗ ಇಲ್ಲಿ ಪ್ರಮುಖವಾಗಿ ಇವತ್ತು ಮಗು ಒಂದು ಕುಟುಂಬಕ್ಕೆ ಹೊಸ ಸದಸ್ಯರವಾಗಿ ಸದಸ್ಯ
ಆಗಿ ಎಂಟ್ರಿ ಆದಮೇಲೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಪಾಲಕರ ಒಡನಾಟ ಮತ್ತು ಸ್ನೇಹಿತರು ಈಗೆಲ್ಲ ಬರುವಾಗ ಈ ನೀವು ಹೇಳಿದಂಥ ಎಲ್ಲ ಅಂಶಗಳು ಕೂಡ ಅವರ ಎಲ್ರಿಗೂ ಕೂಡ ಹುಡುಗನ ಅಭಿರುಚಿ ಏನು, ಪ್ರತಿಭೆ ಏನು, ವೈಯಕ್ತಿಕ ಆಸಕ್ತಿ ಏನು ಅನ್ನೋದು ಎಲ್ಲವನ್ನೂ ಕೂಡ ಗಮನಿಸ್ತಾ ಬರ್ತೇವೆ. ಇದರ ಜೊತೆಗೆ ಇದಕ್ಕೆ ಯಾವ ರೀತಿ ಪೂರಕವಾಗಿ ನೀವು ಹೇಳಿದ ಒಂದು ದಿಶೆಯಲ್ಲಿ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಅಗತ್ಯತೆಯೂ ಕೂಡ. ಇದರ ಮಧ್ಯೆಯೇ ಬಾಲಕ ನಿಧಾನಕ್ಕೆ ತರುಣನಾಗ್ತಾನೆ, ಯುವಕನಾಗ್ತಾನೆ. ಸೊ ಇಂಥ ಯುವಕನಾದ ಮೇಲೆ ಸಮಾಜದ ಪ್ರಭಾವ ಇನ್ನೂ ಹೆಚ್ಚಾಗ್ತಾ ಬರ್ತದೆ. ಇನ್ನು ಪೇರೆಂಟ್ಸ್ ಪ್ರಭಾವ ಮತ್ತೊಂದು ಕಡೆ, ಮತ್ತೊಂದು ಕಡೆ ಬೇರೆ ಬೇರೆ ಕಾಲೇಜ್ ಇರ್ಬೋದು, ಸಂಸ್ಥೆಗಳಿರ್ಬೋದು, ಸಂಘಟನೆಗಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಹೊಸ ಆಸು ಒಕ್ಕಾಗ್ತಕ್ಕಂಥ ವಿಚಾರಗಳು ಬರ್ತದೆ. ಈ ಎಲ್ಲ ವಿಚಾರಗಳಿಗೂ ಕೂಡ ಪ್ರಮುಖವಾಗಿ ಇವತ್ತು ನಮ್ಮ ನಡುವೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಕ್ಕಂಥದ್ದು ತರುಣರಿಗೆ. ಇಂತಹ ತರುಣರು ಎಲ್ಲಿ ಹಾದಿ ತಪ್ತಾ ಇದ್ದಾರೆ, ಮತ್ತು ಎಲ್ಲಿ ಅವರಿಗೆ ಪೂರಕವಾದ ಅಂಶಗಳು ಸಿಗ್ತವೆ, ಮತ್ತು ಯಾಕೆ ಈ ರೀತಿಯಾಗಿ ಆಗ್ತದೆ ಸಮಾಜದಲ್ಲಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಹಾಗಾಗಿ ಪರ್ಸನಾಲಿಟಿಯಲ್ಲಿ ತಾರುಣ್ಯದ ಅವಧಿ ತುಂಬ ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾದದ್ದು ಮತ್ತು ಪ್ರೇರಣೆಯನ್ನು ನೀಡ್ತಕ್ಕಂಥದ್ದು. ಈ ನೆಲೆಗಟ್ಟಿನ ಅಂಶಗಳನ್ನು ತಾವು ಹೇಳುವುದಾದರೆ ಸ್ವಾಮೀಜಿಯವರು ಇದರ ಬಗ್ಗೆ ನಾವು ಮುಂದುವರೆಯೋಣ, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ಳೋಣ, ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತಿನ ಪರ್ಸನಾಲಿಟಿ ಪೇಜ್ ಕಾರ್ಯಕ್ರಮದಲ್ಲಿ ಒಂದು ಬಾಲ್ಯ, ಒಂದು ತಾರುಣ್ಯ, ಒಂದು ಗೃಹಸ್ಥಾಶ್ರಮ, ಈ ವಿಚಾರಗಳ ಕುರಿತಂತೆ ಪರ್ಸನಾಲಿಟಿಯಲ್ಲಿ ನಮ್ಮ ಸಾಂಸಾರಿಕ ಬದುಕು, ನಮ್ಮ ಬಾಲ್ಯದ ಬದುಕು, ನಮ್ಮ ತಾರುಣ್ಯದ ಬದುಕಿಗೆ ಯಾವ ರೀತಿಯಾದಂಥ ಅಂಶಗಳು ಅತ್ಯಂತ ಅಗತ್ಯತೆ ಇದೆ, ಅವುಗಳಲ್ಲಿ ಆಯ್ದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವ ಕುರಿತಂತೆ ಸ್ವಾಮೀಜಿಯವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಆ ಬಗ್ಗೆ ಮುಂದುವರೆಯೋಣ, ಒಂದು ಪುಟ್ಟ ಬ್ರೇಕ್. ಬೇಕಾದ್ಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಯೌವನದ ಅಥವಾ ತಾರುಣ್ಯದ ಬದುಕಿನಲ್ಲಿ ನಾವು ಕಂಡುಕೊಳ್ಳಬೇಕಾದಂಥ ಅಗತ್ಯ ವಿಚಾರಧಾರಿಗಳ ಕುರಿತಂತೆ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಹೇಗೆ ಗಮನಿಸಬಹುದು, ಅದು ಪಾಲಕರಾಗಿ, ಪೋಷಕರಾಗಿ, ಸಮಾಜವಾಗಿ, ಸ್ವತಃ ತರುಣರಾಗಿ, ಯುವಕರಾಗಿ ನಾವು ಅನ್ನುವ ಕುರಿತಂತೆ ಮುಂದಿನ ಈ ಭಾಗದಲ್ಲಿ ಸಾಕಷ್ಟು ವಿಚಾರಗಳನ್ನು ಸ್ವಾಮೀಜಿಯವರು ಹಂಚಿಕೊಡ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿಯವರೇ. ನಾವು ಆರಂಭ ಮಾಡಿದ ಮತ್ತೊಂದು ವಿಷಯ ತಾರುಣ್ಯ. ಪ್ರತಿಯೊಬ್ಬರ ತಾರುಣ್ಯದಲ್ಲಿಯೂ ಕೂಡ ಭಗತ್ ಸಿಂಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇವತ್ತು ಇತಿಹಾಸಗಳಲ್ಲಿ ತಾರುಣ್ಯದಲ್ಲಿಯೇ ಅವರು ದೊಡ್ಡ ಚೇತನ ಶಕ್ತಿಗಳಾಗಿ ಹೊರಹೊಮ್ಮಿದ್ದನ್ನು ತಾವು ಗಮನಿಸ್ತೀರಿ ಎಲ್ಲ ಚರಿತ್ರೆಯಲ್ಲಿ ಕೂಡ. ಆದರೆ ಇವತ್ತಿನ ಯುವಕರ ಚರಿತ್ರೆ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ? ಹೆಚ್ಚಿನ ಯುವಕರು ತಮ್ಮ ಏನು ಧ್ಯೇಯ ಇಟ್ಕೊಂಡಿದ್ದಾರೋ ಅದ್ರ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಅನೇಕರು, ಅದರ ಪರ್ಸೆಂಟೇಜ್ ಎಷ್ಟು ನಂಗೆ ಗೊತ್ತಿಲ್ಲ, ನಾವು ಅವರು ದಾರಿ ತಪ್ತಾ ಇದ್ದಾರೆ. ಸತ್ಯ, ಹೌದು, ದಾರಿ ತಪ್ತಾ ಇದ್ದಾರೆ ಸತ್ಯ. ಯಾಕೆ ಈಗ ಆಗ್ತಾ ಇದೆ? ಕಾರಣ ಏನು ಅಂತಂದ್ರೆ ಎರಡು ವಿಷಯ ನಾವು ಗಮನಿಸಬೇಕಾಗಿದೆ. ಇಲ್ಲಿ ತಂದೆ ತಾಯಿಗಳು, ನಾನು ಮೊದಲೇ ಹೇಳಿದಾಗೆ, ಮೂಲಗಳ ಮೇಲೆ ಹೆಚ್ಚು ಗಮನ ಕೊಡದೇ ಇರೋದ್ರಿಂದ ಮಕ್ಕಳಿಗೆ ಅದನ್ನ ತಮ್ಮ ಮೂಲಕ, ತಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಅದನ್ನ ಅವರಿಗೆ ತೋರಿಸದೇ ಇರೋದ್ರಿಂದ ಮೌಲ್ಯಗಳ ಅವಶ್ಯಕತೆ ಬಗ್ಗೆ ಮಕ್ಕಳಿಗೆ ಅವರಿಗೆ ಹೇಳದೇ ಇರೋದ್ರಿಂದ, ಅರ್ಥ ಮಾಡಿಸ್ಕೊಡದೇ ಇರೋದ್ರಿಂದ ಆ ತರ ಆಗ್ತಾ ಇದೆ. ಮತ್ತೆ ಮಕ್ಕಳು ಬೆಳೆಯುವಾಗ ಅವರ ಅಲ್ಲಾಗ್ತಕ್ಕಂತ ಬದಲಾವಣೆಗಳಿಗೆ, ಮಾನಸಿಕವಾಗಿರ್ತಕ್ಕಂತ ಬದಲಾವಣೆ, ಅವ್ರ ಚಟುವಟಿಕೆಗಳ ಬಗ್ಗೆ ತಂದೆ ತಾಯಿಗಳು ಸೂಕ್ಷ್ಮವಾಗಿ ಗಮನ ಇಟ್ಕೊಳ್ಬೇಕು ಪ್ರತಿಯೊಂದೂ ಸಹ. ಯಾಕೆಂದ್ರೆ ಅದು ಆ ಮಗು ಮುಂದೆ ಏನಾಗುತ್ತೆ ಅನ್ನೋದು ಸಣ್ಣ ವಯಸ್ಸಿನಲ್ಲೇ ಸಾಮಾನ್ಯವಾಗಿ ಗುರುತಿಸಬಹುದಂತೆ. ಈಗ ಎರಡನೇ ವಿಷಯ, ನಮ್ಮ ವಿದ್ಯಾಭ್ಯಾಸದ ರಂಗಕ್ಕೆ ಬರೋಣ. ನಾವು ನಮ್ಮ ವಿದ್ಯಾಭ್ಯಾಸ ರಂಗದಲ್ಲಿ ತುಂಬಾ ಕೊರತೆಗಳಿವೆ, ನನಗೆ ಗೊತ್ತಿರುವ ಹಾಗೆ ತುಂಬಾ ಕೊರತೆಗಳಿವೆ. ನಾನು ಬಹಳಷ್ಟು ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆಯನ್ನು ಮಾಡಿದ್ದೀನಿ. ಆ ರಂಗದಲ್ಲಿ ನಾನು ಸೇವೆ ಸಲ್ಲತಕ್ಕಂಥ ಅವಕಾಶವೂ ಸಹ ನಂಗೆ ಸಿಕ್ಕಿತ್ತು. ಒಂದು, ನಮ್ಮ ಈಗಿನ ವಿದ್ಯಾಭ್ಯಾಸ ಏನಾಗಿದೆ ಅಂತಂದ್ರೆ, ಒಂದು ಮಾರ್ಕ್ಸ್ ಸಿಕ್ಕಬೇಕು, ಅಂಕ ಗಳಿಸ್ಬೇಕು, ಮಗು ಅಂಕಗಳನ್ನು ಪಡೆಯುವುದೇ ಗುರಿ. ವಿದ್ಯಾಭ್ಯಾಸದ ನಾನು ನಮ್ಮ ಆಶ್ರಮದಲ್ಲಿ ಒಬ್ಬ ಹುಡುಗ ಈ SLC ಪರೀಕ್ಷೆ ಮುಗಿಸಿ ಕೊನೆಯ ದಿವಸ
ಅವನು ವಾಪಸ್ ಬರುವಾಗ ಅವನ್ನ ನಿಲ್ಸಿ ಕೇಳಿದೆ, ಹೇಗಿತ್ತಪ್ಪ ಪರೀಕ್ಷೆ ಅಂತ. ಅವ್ನು ಸುಲಭ, ಬಹಳಷ್ಟು ಸುಲಭ ಆಯ್ತು ಅಂತ ಹೇಳ್ದ. ಹೇಗೆ ಬರದೆ ಅಂದಾಗ ಅವನು ಒಂದು ಬಹಳ ಚೆನ್ನಾಗಿ ಉತ್ತರ ಕೊಟ್ಟ. ಅದು ನನಗೆ ನಮ್ಮ ಈಗಿನ ವಿದ್ಯಾಭ್ಯಾಸದ ಪೂರ್ತಿ ಅದರ ಸಾರವೇ ಇಷ್ಟೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಅವನು ಉತ್ತರ ಕೊಟ್ಟಿದ್ದೆ, ಹೇಗೆ ಬರ್ದಿದ್ದೆ, ಹೇಗಿದ್ದಪ್ಪ, ಹೇಗೆ ಬರ್ದಿದ್ದೆ ಅಂತ ಕೇಳಿದಾಗ, ಅದೇನು ಸ್ವಾಮೀಜಿ ಬರೆದು ಬಿಟ್ಟು ಬಂದೆ ಅಂದ. ನೋಡಿ, ಬರೆದು ಬಿಟ್ಟು ಬಂದೆ ಅನ್ನೋ ಅವನ ಅರ್ಥ ಏನು, ಅವನು ಯಾವ ಅರ್ಥದಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಬಟ್ ನನಗೆ ತಲೆಗೆ ಹೊಳೆದಿದ್ದು, ನಮ್ಮ ವಿದ್ಯಾಭ್ಯಾಸ ಇಷ್ಟೇ ಆಗಿದೆ. ಎಕ್ಸಾಮಿನೇಷನ್ ಬರೆದು ಬಿಟ್ಟು ಬಂದರೆ ಮುಂದೆ ಜೀವನಕ್ಕೆ ಅದು ಉಪಯೋಗ ಆಗುತ್ತೋ ಇಲ್ಲ ಅನ್ನೋದಿಲ್ಲ ಆಗಿ ಹೋಗ್ಬಿಟ್ಟಿದೆ. ಅನೇಕ ವಿಷಯಗಳು ಯಾವುದನ್ನ ಮಕ್ಕಳಿಗೆ ಕಲಿಸಬೇಕು ಅದನ್ನ ಕಲಿಸ್ತಾ ಇಲ್ಲ, ನಾವು ನಿಜವಾಗ್ಲೂ ಕಲಿಸ್ತಾ ಇಲ್ಲ. ನಿಜವಾಗ್ಲೂ ಮಕ್ಕಳಿಗೆ ಈ ವ್ಯಕ್ತಿತ್ವದ ವಿಕಸನದ ಬಗ್ಗೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಅವರಿಗೆ ಬೋಧನೆ ಮಾಡಬೇಕಾಗಿದೆ. ಈಗ ಅವನ ಜವಾಬ್ದಾರಿಗಳೇನು ಅನ್ನೋದನ್ನು ಹೇಳಬೇಕಾಗಿದೆ. ನೋಡಿ, ಅದು ಹೇಳ್ಕೊಡ್ತಾನೆ ಇಲ್ಲ ನಾವು. ನೋಡಿ, ಎಲ್ಲ ಏನಿದೆ ಅಂತಂದ್ರೆ ಆ ಶಾಲಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತ ವಿಷಯಗಳು ಅದು ಬಾಯಿ ಪಾಠ ಮಾಡಿ ಪರೀಕ್ಷೆಯಲ್ಲಿ ಬಂದ್ಬಿಟ್ರೆ ಆಯ್ತು, ಹಾಗಾಗ್ಬಿಡಿದೆ. ಹಾಗಾಗ್ಬಾರ್ದು. ಜೀವನಕ್ಕೆ ಬೇಕಾಗಿರೋ ಅಂಶಗಳನ್ನ ನಂಗೆ ಗಮನಿಸಬೇಕಾಗಿದೆ. ಒಬ್ಬ ವ್ಯಕ್ತಿಗೆ ನಾನು ಅರ್ಥ ಮಾಡಿಕೊಂಡ ಹಾಗೆ ಈ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಕಲಿಸಬೇಕಾಗಿದೆ. ವ್ಯಕ್ತಿತ್ವ ವಿಕಸನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಒಂದಲ್ಲಿ ಮೊದಲನೇದು, ಅವನು ತನ್ನ ವ್ಯಕ್ತಿತ್ವವನ್ನು ತಾನೇ ಬೆಳೆಸ್ಕೊಳ್ಬೇಕು. ಆಂತರಿಕ ವ್ಯಕ್ತಿತ್ವ, ಶರೀರ, ಮನಸ್ಸು, ಬುದ್ಧಿ, ಭಾವನೆಗಳ ಹತೋಟಿ, ಅದನ್ನೆಲ್ಲವನ್ನು ಸಹ, ಇಚ್ಛಾಶಕ್ತಿಯ ಬೆಳವಣಿಗೆ, ಇದೆಲ್ಲವನ್ನು ಸಹ ನಮ್ಮ ವಿದ್ಯಾಭ್ಯಾಸ ಜೊತೆ ಕೊಡಬೇಕು ನಾವು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಒಬ್ಬ ವಿದ್ಯಾಭ್ಯಾಸ ಅಂತಂದ್ರೆ ಅವರ ಸ್ವಾಮಿ ವಿವೇಕಾನಂದ ಮಾತಿನಲ್ಲೇ ಹೇಳೋದಾದ್ರೆ, ಈಗ ವಿ ವಾಂಟ್ ದಟ್ ಎಜುಕೇಶನ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ಮ್ಡ್, ದ ಸ್ಟ್ರೆಂತ್ ಆಫ್ ಮೈಂಡ್ ಇಸ್ ಇನ್ಕ್ರೀಸ್ಡ್, ದ ಇಂಟಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ಅಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ. ಒಬ್ಬ ವ್ಯಕ್ತಿಯ ಚರಿತ್ರ ನಿರ್ಮಾಣ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅವನಲ್ಲಿರ್ತಕ್ಕಂಥ ಸದ್ಗುಣಗಳನ್ನ ಬೆಳೆಸಿ, ಅವನಲ್ಲಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಗುಣಗಳನ್ನ ಅದನ್ನ ನಾಶಪಡಿಸಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಅದಕ್ಕೆ ಶಾಲೆ, ಮನೆ, ಸಮಾಜ, ಫ್ರೆಂಡ್ ಸರ್ಕಲು ಇದೆಲ್ಲವೂ ಬಹಳ ಪೂರಕವಾಗಿದೆ. ಹುಡುಗ ಯಾವ ಕಂಪನಿಲಿ ಇದ್ದಾನೆ, ಅವನ ಫ್ರೆಂಡ್ ಸರ್ಕಲ್ ಏನು ಅನ್ನೋದು ಸಹ ಅದು ಪ್ರಭಾವ ಬೀಳುತ್ತೆ ಅದ್ರ ಮೇಲೆ. ಈ ವ್ಯಕ್ತಿತ್ವ ನಿರ್ಮಾಣ ಹುಡುಗ ಸ್ವತಃ ಮಾಡ್ಕೊಳ್ಬೇಕಾಗತ್ತೆ. ಅವಕಾಶವನ್ನು ಉಪಯೋಗಿಸಿ ತನ್ನ ಆಂತರಿಕವಾಗಿರ್ತಕ್ಕಂಥ ವ್ಯಕ್ತಿತ್ವದ ಬೆಳವಣಿಗೆ, ಈಗ ಮನಸ್ಸಿನ ಬೆಳವಣಿಗೆ, ಮನಸ್ಸಲ್ಲಿರ್ತಕ್ಕಂಥ ಏಕಾಗ್ರತಾ ಶಕ್ತಿಯನ್ನು ಬೆಳಗ್ಗೆ ಮಾಡ್ಕೊಂಡು ಬೆಳವಣಿಸ್ಕೊಳ್ತಕ್ಕಂಥದ್ದು, ಮತ್ತೆ ಅವರಲ್ಲಿ ಮನಸ್ಸಿನೆಲ್ಲ ಬಲವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಸ್ಟ್ರೆಂತ್ ಆಫ್ ಮೈಂಡ್ ಬಲವನ್ನು ಮಾಡ್ತಕ್ಕಂಥದ್ದು, ಎತ್ತಿಕೊಂಡ ಕೆಲಸವನ್ನ ಪೂರ್ಣವಾಗಿ ಮಾಡ್ತಕ್ಕಂಥದ್ದು, ಇತ್ಯಾದಿ ಗುಣಗಳನ್ನ ಅವನು ಹುಡುಗ ತನ್ನಲ್ಲಿ ತಾನು ಬೆಳೆಸ್ಕೊಳ್ಬೇಕು. ಎರಡನೇದು, ಅವನು ಕುಟುಂಬದ ಮೇಲೆ ಒಂದು ಜವಾಬ್ದಾರಿ ಇದೆ, ಅದನ್ನು ಅವನು ನೆನ್ಪಿಟ್ಕೊಳ್ಬೇಕು. ತಂದೆ ತಾಯಿಗಳು ಬಹಳಷ್ಟು ಆಸೆಯಿಂದ ಕನಸು ಕಟ್ಟಿ ಮಕ್ಕಳ ವಿದ್ಯಾಭ್ಯಾಸ ಕಷ್ಟಪಟ್ಟು ಅವರು ವಿದ್ಯಾಭ್ಯಾಸಕ್ಕೆ ಬೇಕಾದ ಸೌಕರ್ಯನ ಒದಗಿಸ್ಕೊಡ್ತಾರೆ. ಅದನ್ನ ಮಕ್ಕಳು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು, ಅದು ಮರಿಬಾರ್ದು. ಆಮೇಲೆ ಮೂರನೇದು ಸಮಾಜ. ಸಮಾಜ ನಮ್ಗೆ ಎಲ್ಲವನ್ನೂ ಕೊಡ್ತಾ ಇದೆ ಅಲ್ವಾ, ನಮ್ಮ ರಾಷ್ಟ್ರ, ಸಮಾಜ. ಆ ಸಮಾಜಕ್ಕೆ ನನಗೆ ಒಂದು ನಾನು ಏನು ಕೊಡುಗೆ ಕೊಡ್ತೀನಿ ಅನ್ನೋದನ್ನ ಯಾವಾಗ ತಲೆಯಲ್ಲಿ ಇಟ್ಕೊಳ್ಬೇಕು. ಒಳಿತು ಕೊಡುಗೆ ಅಂತ, ಒಳಿತು ಕೊಡುಗೆಯನ್ನು ನಾವು ಕೊಡಬೇಕಾಗಿದೆ. ಈ ಎಲ್ಲ ಅಂಶವನ್ನು ಸಹ ನಾವು ವಿದ್ಯಾಭ್ಯಾಸ ಸೇರಿಸಬೇಕಾಗಿದೆ. ಅದೆಲ್ಲ ಬಿಟ್ಟೋಗ್ಬಿಟ್ಟಿದೆ ನಮ್ಮ. ಹಾಗಾಗಿ ಏನಾಗ್ತಾ ಇದೆ, ಒಂದು ಕಡೆ ಮಕ್ಕಳ ಪೂರ್ಣವಾಗಿರ್ತಕ್ಕಂಥ ಯುವಕರ ಗಮನ ಎಲ್ಲಿದೆ ಅಂತಂದ್ರೆ, ಒಂದು ಒಳ್ಳೆ ಕೆಲಸ ಸಿಗ್ಬೇಕು, ಬೇಕಾದಷ್ಟು ಹಣ ಮಾಡ್ಬೇಕು. ಅದು ಹೇಗೆ ಮಾಡ್ತಾನೆ ಹಣ ಅನ್ನೋದಲ್ಲ ಮುಖ್ಯ, ಅಲ್ಲ ಮುಖ್ಯ ಆಗೋಗಿಲ್ಲ, ಹಣ ಮಾಡಬೇಕು. ಖಂಡಿತ ಖಂಡಿತ. ಒಂದು ಸಮಾಜ, ಒಂದು ವಿದ್ಯಾಭ್ಯಾಸ ಇಷ್ಟಕ್ಕೆ ನಿಲ್ಬಾರ್ದು. ಖಂಡಿತ. ಹಣ ಗಳಿಸ್ಬೇಕಪ್ಪ, ಖಂಡಿತ ಗಳಿಸ್ಬೇಕು. ಗಳಿಸೋಕೆ ಮೊದಲು, ಅದಕ್ಕಿಂತ ಮೊದಲು ವ್ಯಕ್ತಿಯ ವ್ಯಕ್ತಿತ್ವ ಗುಣ ನಡತೆ ಇದೆಯಲ್ಲ ಅದು ಶುದ್ಧ ಆಗ್ಬೇಕು. ಖಂಡಿತ ಅದಾಗ್ಬೇಕು. ಅದು ಆಗ್ತಾ ಇಲ್ಲ ನಮ್ಮ ವಿದ್ಯಾಭ್ಯಾಸ, ಅದು ಕೊಡ್ತಾ ಇಲ್ಲ. ಈಗೇನೋ ಸ್ವಲ್ಪ ಏನೋ ಅದನ್ನು ಹೇಗೆ ಸೇರಿಸೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ನಾವು ವಿದ್ಯಾಭ್ಯಾಸದಲ್ಲಿ ಕೊಡದೇ ಇರೋದ್ರಿಂದ ಸಮಾಜದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯೇನೋ ಅಂತ ನಮಗೆ ನೋಡಿದಾಗ ಅನ್ನಿಸ್ತಾ ಇದೆ. ಸೊ ವಿದ್ಯಾಭ್ಯಾಸದಲ್ಲಿ ರಂಗದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಇನ್ನು ಮತ್ತೊಂದು ದಿಶೆಯಲ್ಲಿ ಸ್ವಾಮೀಜಿಯವರೇ ನೋಡುವಾಗ, ಇವತ್ತಿನ ಉದ್ಯಮ ಜಗತ್ತು ತಾವು ಉತ್ಪಾದನೆ ಮಾಡ್ತಕ್ಕಂಥ
ಏನು ತಾವು ಪ್ರಾಡಕ್ಟ್ ಏನು ಮಾಡ್ತಾ ಇದ್ದಾರೆ, ಈ ಪ್ರಾಡಕ್ಟ್ಗಳು ಉದಾಹರಣೆಗೆ ನಮಗೆ ಅನಗತ್ಯ ಪ್ರಾಡಕ್ಟ್ಗಳು ಇವತ್ತು ನಮ್ಮ ಮನೆಯನ್ನು ಆವರಿಸ್ಕೊಡ್ತಾ ಇದೆ. ಈ ಅನಗತ್ಯ ಪ್ರಾಡಕ್ಟ್ಗಳಿಂದ ಇಡೀ ನಮ್ಮ ಯುವ ಪೀಳಿಗೆಗೆ ಒಂದು ರೀತಿಯಾದಂಥ ಧಕ್ಕೆ ಉಂಟಾಗ್ತಾ ಇದೆ. ಅದರಲ್ಲಿ ಉದಾಹರಣೆಗೆ ಅನಗತ್ಯ ಅಂದರೆ ಸಂಪೂರ್ಣವಾಗಿ ಅನಗತ್ಯ ಆಗದೇ ಇದ್ದರೂ ಕೂಡ ಅದು ಉದಾಹರಣೆಗೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳು, ಮತ್ತೊಂದು ಮಗದೊಂದು ಎಷ್ಟು ದೊಡ್ಡದಾದಂಥ ಒಂದು ಒಂದು ಹೊಸ ಸರಕು ಸಂಸ್ಕೃತಿನೇ ಹುಟ್ಟು ಹಾಕ್ತಾ ಇದೆ. ಈ ಸರಕು ಸಂಸ್ಕೃತಿ ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಇತ್ತು, ಈಗ ಎಷ್ಟು ಇದು ನಮ್ಮನ್ನು ಪ್ರಭಾವಿಸ್ತಾ ಇದೆ, ಇದಕ್ಕೋಸ್ಕರ ನಾವು ಬದುಕ್ತಾ ಇದ್ದೇವೆ ಅಥವಾ ಅದು ನಮ್ಮನ್ನು ಆಟ ಆಡಿಸ್ತಾ ಇದೆ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಇದು ಯಾರೋ ಹಣ ಮಾಡುವುದಕ್ಕಾಗಿ ಏನೋ ಕೊಡುವುದು, ಇದು ಇನ್ಯಾರಿಗೂ ಇದು ಹಾದಿಯನ್ನು ತಪ್ಪಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆಗ್ತಾ ಇದೆಯಾ ಅಂತ. ಹೌದು, ಈಗಿನ ನಮ್ಮ ಈಗಿನ ಎಕಾನಮಿ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಆಸೆಗಳನ್ನು ಹೆಚ್ಚು ಪಡಿಸುವುದರಲ್ಲಿ ಎಕಾನಮಿ ನಡ್ಕೊಂಡು ಹೋಗ್ತಾ ಇದೆ. ಹೆಚ್ಚೆಚ್ಚು ಅವನಲ್ಲಿ ಆಸೆಗಳನ್ನು ಹುಟ್ಟಿಸಿ ಅವನು ಆ ವಸ್ತುಗಳನ್ನ ಖರೀದಿಸ್ತಕ್ಕಂಥ ಪ್ರಯತ್ನದ ಮೇಲೆ ನಮ್ಮ ಈಗಿನ ಎಕಾನಮಿ ನಡ್ಕೊಂಡು ಹೋಗ್ತಾ ಇದೆ, ಪ್ರಪಂಚದ ಎಕಾನಮಿ ನಡ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಇವತ್ತು ನಾವು ಎಂಟರ್ಟೈನ್ ಮಾಡುವುದೇ ವಸ್ತುಗಳ ಜೊತೆಗೆ ವಸ್ತುಗಳು. ಈಗ ಹಿಂದೆ ನೋಡಿ ಯಕ್ಷಗಾನ, ಭರತನಾಟ್ಯ, ಓದುವುದು, ಬರೆಯುವುದು, ಮತ್ತೆ ಪುರಾಣ ಪ್ರವಚನಗಳನ್ನ ಕೇಳುವುದು, ಚರಿತ್ರೆಯನ್ನ ಕೇಳುವುದು, ಮತ್ತೆ ಆ ಒಂದು ನೆಲೆಗಟ್ಟಿನಲ್ಲಿ ಏನಾದರೂ ವಿಶೇಷವಾಗಿ ತೊಡಗಿಸಿಕೊಂಡು ಬರೆಯುವುದು, ಈ ತರದ್ದೆಲ್ಲ ನಮ್ಮ ಹವ್ಯಾಸಗಳು ಎಂಟರ್ಟೈನ್ಮೆಂಟ್. ಈಗ ನಮಗೆ ಗೇಮ್ ಬೇಕು ಮೊಬೈಲಲ್ಲಿ ಆಡಲಿಕ್ಕೆ, ಕಂಪ್ಯೂಟರಲ್ಲಿ ಬೇಕು, ಈ ಒಂದು ಸಂಸ್ಕೃತಿನೇ ಕಂಪ್ಲೀಟ್ ಶಿಫ್ಟ್ ಆಗಿದೆ. ಇದು ಎಷ್ಟು ಮಟ್ಟಿಗೆ ನಮ್ಮ ವ್ಯಕ್ತಿತ್ವಕ್ಕೆ ಪೂರಕ? ಇದು ಮಕ್ಕಳ ಬೌದ್ಧಿಕ ಬೆಳವಣಿಗೆ ಮೇಲೆ ಬಹಳಷ್ಟು ಪರಿಣಾಮ ಉಂಟು ಮಾಡುತ್ತೆ. ನಾನು ಯಾವಾಗಲೂ ಕಾಲೇಜುಗಳಿಗೆ ಹೋದಾಗ ಹೇಳ್ತೀನಿ, ಈಗಿನ ಯುವಕರು ಬಹಳ ಬುದ್ಧಿವಂತರು, ಬಹಳ ಬುದ್ಧಿವಂತರು, ಗ್ರಾಸ್ಪಿಂಗ್ ಪವರ್ ಇದೆ, ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಆದರೆ ಅವರಿಗೆ ಅಟೆನ್ಷನ್ ಕೊಡುವ ಒಂದು ಶಕ್ತಿ ಅವರಿಲ್ಲ. ಹೆಚ್ಚು ಹೊತ್ತು ಮನಸ್ಸನ್ನು ಏಕಾಗ್ರ ಮಾಡಿ ಒಂದು ವಿಷಯದ ಬಗ್ಗೆ ಮನಸ್ಸನ್ನು ಏಕಾಗ್ರ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇಲ್ಲ ಈಗ. ಅದು ಯಾಕೆ ಅಂತಂದರೆ ಅವರೀಗ ಈಗ ಮೊಬೈಲಲ್ಲಿ ಮತ್ತು ಕಂಪ್ಯೂಟರಲ್ಲಿ ಅದನ್ನು ಸರ್ಫಿಂಗ್ ಮಾಡ್ತಾರೆ, ಒಂದನ್ನು ಓಡಿಸ್ತಾರೆ, ನೋಡ್ತಾರೆ. ಈಗ ಮನಸ್ಸಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನೀವು ಮಾತಾಡುವಾಗ ನೋಡಿಬೇಕಾದ್ರೆ ಈಗಿನ ಮಕ್ಕಳಾಗಲಿ ಸ್ವಲ್ಪ ಬೆಳವಣಿಗೆ ಆಗ್ತಕ್ಕಂಥವ್ರು ಪೂರ್ಣವಾಗಿ ಗಮನವಿಟ್ಟು ಕೇಳುವ ವ್ಯವಧಾನ ಕಡಿಮೆ ಕಡಿಮೆ. ಇದೆಲ್ಲೂ ಸಹ ಈಗಿನ ಆಧುನಿಕ ಈ ಗೆಜೆಟ್ಟಿನ ಆಗ್ತಕ್ಕಂಥ ಪರಿಣಾಮಗಳು ಅಲ್ಲ. ಎಲ್ಲ ಬೇಡ ಅಂತಲ್ಲ, ಅದು ಕೆಟ್ಟದು ಅಂತ ಹೇಳೋಕ್ಕೂ ಆಗೋದಿಲ್ಲ. ನಾವು ಇದನ್ನು ಹೇಗೆ ಉಪಯೋಗಿಸ್ತೀವಿ ಅನ್ನುವ ನಮ್ಮ ಬುದ್ಧಿ ಮೇಲೆ ಹೊಂದಿರುತ್ತೆ, ನಮ್ಮ ಮೇಲೆ ಹೊಂದ್ಕೊಂಡಿರುತ್ತೆ. ಅದು ಅದನ್ನ ಹೇಳ್ಕೊಡ್ತಾ ಇಲ್ಲ ನಾವು. ಎಷ್ಟು ಯಾವುದು ಎಷ್ಟು ಬೇಕು, ಎಷ್ಟು ಉಪಯೋಗಿಸಬೇಕು ಅಷ್ಟನ್ನೇ ಉಪಯೋಗಿಸ್ಬೇಕು. ನಾನು ಒಂದ್ಸತಿ ಕೊಯಂಬತ್ತೂರಿಂದ ಬರ್ತಾ ಇದ್ದೆ, ಟ್ರೈನಲ್ಲಿ ಬರ್ತಾ ಇದ್ದೆ. ಅಲ್ಲಿ ಯುವಕರು, ಕಾಲೇಜ್ ಯುವಕರು ಒಂದು ಇಬ್ಬರು ಮೂರು ಜನ ಕೊಯಂಬತ್ತೂರು ಹತ್ತಿದ್ರು. ನಮ್ಮ ಮಂಗಳೂರಿನ ಹಿಂದಿನ ಸ್ಟೇಷನಲ್ಲಿ ಯಾವ್ದು ಯಾವ ಸ್ಟೇಷನ್ ಅವ್ರನ್ನ ಇಳಿದ್ರು. ನನಗೆ ಆಶ್ಚರ್ಯ ಆಗಿದ್ದು ಅಂತಂದರೆ ಸುಮಾರು ಒಂದು 7 ಗಂಟೆಗಳ ಪ್ರಯಾಣದಲ್ಲಿ ಅವರು ಪೂರ್ತಿ ಸಮಯನೂ ಸಹ ಅವರಲ್ಲಿ ಇದ್ದ ಮೊಬೈಲಲ್ಲಿ ಅದು ಆಟ ಆಡೋದಲ್ಲೇ ಕಳೆದ್ರು. ಅವ್ರು ಪರಸ್ಪರ ಮಾತಾಡಲಿಲ್ಲ, ಪೂರ್ತಿ ಅದಲ್ಲೇ ಕಳೀತಾ ಇದ್ದಾರೆ, ಏನೋ ಕೊಡ್ತಾ ಇದ್ದಾರೆ. ನಾನು 2-3 ಸತಿ ಆ ಕಡೆ ಹೋಗಿ ಬರುವಾಗ ಗಮನಿಸಿದೆ ಅವರಿಗೆ ಅದರಲ್ಲೇ ಆಟದಲ್ಲೇ ಕಳೆದು ಹೋಗ್ತಿದೆ. ಸಮಯವಾದ ಆ ಬೆಲೆ ಆ ಮಕ್ಕಳಿಗಿನ್ನೂ ಗೊತ್ತೇ ಇಲ್ಲ. ಖಂಡಿತ, ಇಡೀ ಒಂದು ಹೊಸ ಪರಿಸರದಲ್ಲಿ ಟ್ರೈನ್ ಹೋಗ್ತಾ ಇದೆ, ಸುತ್ತಮುತ್ತ ಬೇರೆ ಸನ್ನಿವೇಶಗಳು, ಪ್ರಕೃತಿ ಇದೆ, ಬೇರೆ ಬೇರೆ ರೀತಿಯ ಜನ ಇದ್ದಾರೆ. ಅದು ಯಾವುದನ್ನು ಕೂಡ ಗಮನಿಸದೆ ತಮ್ಮದೇ ಆದಂತ ಲೋಕದಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಏನು, ಯಾವ್ದು ಪುಸ್ತಕ ಓದಿದ್ರೆ ವಿಷಯಗಳನ್ನ ಗ್ರಹಿಸ್ತಕ್ಕಂತ ಜೀವನಕ್ಕೆ ಬೇಕಾಗಿರೋ ವಿಷಯಗಳನ್ನು ಗ್ರಹಿಸ್ತಕ್ಕಂತ ವಿಷಯದಲ್ಲಿ ಕಳೆದಿದ್ರೆ ಆಗ್ಬೋದು ಅಂತ ಹೇಳ್ಬೋದಾಗಿತ್ತು. ಇದು ಹಾಗಲ್ಲ, ಇದು ಆಟದಲ್ಲೇ ಅವರು 7 ಗಂಟೆಗಳ ಕಾಲ ಅವರು ಕಳೆದಿದ್ದಾರೆ ಅಲ್ವಾ. ಅದು ಏನು, ಒಂದು ವಿಷಯದ ಬಗ್ಗೆ ಓದುವಾಗ ಏನಾಗುತ್ತೆ, ಗಮನ ಅಲ್ಲೇ ಇರುತ್ತೆ, ಪೂರ್ಣವಾದ ಗಮನ ಇರುತ್ತೆ. ಇದಾಗಲ್ಲ, ಓಡ್ತಾ ಇರುತ್ತೆ ಅವರು. ಇದೆಲ್ಲವೂ ಸಹ ಇನ್ನೂ ಅನೇಕ ವಿಷಯಗಳು ನೀವು ಹೇಳಿದಾಗೆ ನಮಗೆ ಜೀವನಕ್ಕೆ ಎಲ್ಲವೂ ಬೇಕು ಅಂತಲ್ಲ, ಬೇಡದೇ ವಿಷಯ ವಸ್ತುಗಳು ಸಹ ನಾವು ಸಂಗ್ರಹಿಸೋದಕ್ಕೆ ನೋಡ್ತೀವಿ. ಯಾಕಂದ್ರೆ ಈಗಿನ ಸ್ಥಿತಿ ಹೇಗಾಗಿದೆ, ಮನುಷ್ಯನ ಮನಸ್ಸಲ್ಲಿ ಆಸೆಗಳನ್ನು ಜಾಸ್ತಿ ಮಾಡ್ತಾ ಅವನನ್ನ ಅವನಲ್ಲಿ ಪ್ರಲೋಭಿಸಿ ಆ ವಸ್ತುವನ್ನು ಖರೀದಿಸುವಾಗ ಮಾಡಬೇಕು ಅಲ್ವಾ. ಇದು ಇದು ಈಗಿನ ಈಗಿನ ಇದು ಇದು ಇದರಿಂದ ಮನುಷ್ಯ ಹೊರಗಡೆ ಹೇಗೆ ಬರುವುದು, ಮನುಷ್ಯನಿಗೆ ವಿವೇಕ ಬೇಕು. ಆ ವಿವೇಕದ ಬೆಳವಣಿಗೆಗೆ ಹೆಚ್ಚು ಗಮನ ಕೊಡಬೇಕು ವಿದ್ಯಾಭ್ಯಾಸದಲ್ಲಿ,
ಮನೆಗಳಲ್ಲಿ ಸಮಾಜದಲ್ಲಿ. ಆವಾಗಲೇ ವಿವೇಕ ಯಾವಾಗ ಆಗೋದಿಲ್ಲೋ ಅದಕ್ಕೆ ವಿವೇಕ ಡಿಸ್ಕ್ರಿಮಿನೇಷನ್, ಯಾವುದು ಬೇಕು ಯಾವುದು ಬೇಡ, ಯಾವುದು ಎಷ್ಟು ಬೇಕು, ಅದರ ಅವಶ್ಯಕತೆ ಎಷ್ಟಿದೆ, ಇದರ ಬಗ್ಗೆ ಬೇಕು ಬೇಡಗಳ ಬಗ್ಗೆ ಅವನಿಗೆ ಬೌದ್ಧಿಕವಾಗಿ ಅರ್ಥ ಆಗುವ ಹಾಗೆ ಮಾಡಬೇಕು. ಎರಡನೇದು ಅವನ ಇಚ್ಛಾಶಕ್ತಿಯನ್ನು ಬಳಸ್ಕೊಳ್ಬೇಕು. ಯಾವುದು ಬೇಡ ಯಾವುದು ಸರಿಯಲ್ಲ ಅಲ್ಲಿ ನಾನು ಹೋಗೋದಿಲ್ಲ ಅನ್ನುವ ಒಂದು ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಅಂತ ಹೇಳ್ತಾರೆ, ಅದು ಬೆಳಿಬೇಕು. ಅದು ಬೆಳೀತಾ ಇಲ್ಲ ಅಂತ ಕಾಣುತ್ತೆ ನನಗೆ, ಬೆಳೀತಾ ಇಲ್ಲ. ಇನ್ನು ಪ್ರಮುಖವಾಗಿ ಮತ್ತೊಂದು ವಿಚಾರ ಸ್ವಾಮೀಜಿಯವರು, ಇವತ್ತು ನಮ್ಮ ತಾರುಣ್ಯಕ್ಕೆ ನಾವು ಬರುವಾಗ ನಮ್ಮನ್ನು ಸಾಕಷ್ಟು ನಿಯೋಗಗಳು, ಸಾಮಾಜಿಕ ನಿಯೋಗಗಳು, ಉದಾಹರಣೆಗೆ ಒಂದು ಸಂಘಟನೆಗಳು, ಅದು ಕೋಮು ಸಂಘಟನೆ ಇರ್ಬೋದು, ಜಾತಿ ಸಂಘಟನೆ ಇರ್ಬೋದು, ಅಥವಾ ವಿದ್ಯಾರ್ಥಿ ಸಂಘಟನೆ ಇರ್ಬೋದು, ಮತ್ತೊಂದು ಮುಗಿದೊಂದು, ಅದರಲ್ಲಿ ಒಳಿತು ಕೆಡಕು ಅಂತ ಹೇಳೋದಕ್ಕಿಂತ ಒಟ್ಟಿನಲ್ಲಿ ಸಾಮಾಜಿಕ ನಿಯೋಗಗಳಲ್ಲಿ ಅವು ಕೂಡ ಒಂದು. ಇಂತಹ ನಿಯೋಗಗಳು ನಮ್ಮನ್ನು ಕೈಬೀಸಿ ಕರೆಯುತ್ತೆ, ನಮ್ಮಲ್ಲಿರ್ತಕ್ಕಂಥ ವಿಧ ವಿಧವಾದಂಥ ಪ್ರತಿಭೆಗಳನ್ನು ನೋಡಿ ಅದಕ್ಕೆ ಅನುಗುಣವಾಗಿ ನಮ್ಮನ್ನು ಬಳಕೆ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಅವಕಾಶಗಳು ನಮ್ಮ ಬೆಳವಣಿಗೆಗೆ ಸಾಕಷ್ಟು ಪೂರಕವಾಗಬಹುದು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ಸಮಾಜದಲ್ಲಿ ಈಗ ನಾವು ನೋಡುವಾಗ ಸಾಕಷ್ಟು ಸಂಘಟನೆಗಳಿಂದಲೇ ಇವತ್ತು ಯುವಕರು ಒಂದು ದುರವ ಅಂತ್ಯವನ್ನು ಕಾಣ್ತಾ ಇದ್ದಾರೆ. ಈ ರೀತಿಯ ಒಂದು ಬೆಳವಣಿಗೆ ಯಾಕೆ ಆಗ್ತಾ ಇದೆ? ಈ ಸಂಘಟನೆಗಳು ಒಂದು ರೀತಿಯ ಸಂಘಟನೆ ಒಳ್ಳೆಯದು, ಒಳ್ಳೆಯದು, ಆದರೆ ಆ ಸಂಘಟನೆ ಉದ್ದೇಶ ಅದು ಒಳ್ಳೇದಾಗಿರ್ಬೇಕು. ಅದು ಸಮಾಜವನ್ನು ಕಟ್ಟುವುದಾಗಬೇಕು, ಸಮಾಜವನ್ನ ವಿಭಜಿಸದಾಗಬಾರ್ದು, ಸಮಾಜ ಬೆಳವಣಿಗೆ ವ್ಯಕ್ತಿತ್ವದ ಬೆಳವಣಿಗೆ ಆಗಬೇಕು. ಅದು ಈ ವಿಷಯಗಳನ್ನು ಗಮನಿಸಿ ಅದು ಎಲ್ಲೂ ಸಹ ಯಾವ ಸಂಘಟನೆಗೆ ಸೇರಬೇಕು, ತಂದೆ ತಾಯಿಗಳು ಇವರೆಲ್ಲೂ ಅವರಿಗೆ ಗೈಡ್ ಮಾಡಬೇಕಾಗಿದೆ, ಗೈಡ್ ಮಾಡಬೇಕಾಗಿದೆ. ಅನೇಕ ವಿಧ ಸಂಘಟನೆಗಳಿವೆ, ಬೇಕಾದಷ್ಟು ಸಂಘಗಳಿದೆ, ಬೇಕಾದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಂಡ ಹಾಗೆ ಅನೇಕ ಸಂಘಟನೆಗಳು ಸಾಮಾಜಿಕವಾಗಿ ಸೇವೆ ಅರ್ಥದಲ್ಲಿ ಸೇವೆ ಮಾಡ್ತಕ್ಕಂತ ಒಳಿತು ಉದ್ದೇಶ ಇಟ್ಟುಕೊಂಡು ಒಳಿತು ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಹಳಷ್ಟು ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅದು ಬೇಕು ಕೂಡ, ಅದು ಬೇಕಾಗಿದೆ, ಸಮಾಜ ಬೇಕಾಗಿದೆ, ಅದು ಬೇಕಾಗಿದೆ. ಆ ತರ ಸಂಘಟನೆಗಳಿಗೆ ಮಕ್ಕಳಿಗೆ ಸೇರುವ ಹಾಗೆ ತಂದೆ ತಾಯಿಗಳು ಸ್ವಲ್ಪ ದಾರಿ ತೋರಿಸಬೇಕಾಗಿದೆ, ಪ್ರೋತ್ಸಾಹ ಕೊಡಬೇಕು. ಯಾವುದಕ್ಕೆ ಸೇರಬಾರದು ಅದು ಸೇರಬಾರದು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅದ್ರ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅನ್ನೋದು ಮಕ್ಕಳಿಗೆ ಹೇಳಬೇಕಾಗಿದೆ. ಖಂಡಿತ ಖಂಡಿತ ಸರ್. ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿ. ವೀಕ್ಷಕರೇ, ವಿಶೇಷವಾದಂಥ ಪರ್ಸನಾಲಿಟಿ ಪೇಜ್ನಲ್ಲಿ ಸಾಕಷ್ಟು ಸೂಕ್ಷ್ಮವಾದಂಥ ವಿಚಾರಗಳನ್ನು ನಮ್ಮ ವ್ಯಕ್ತಿತ್ವಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಸ್ವಾಮೀಜಿಯವರು. ಈ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟದೊಂದು ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಪರ್ಸನಾಲಿಟಿ ಪೇಜ್ನಲ್ಲಿ ಈಗಾಗಲೇ ನಾವು ಬಾಲ್ಯ ಮತ್ತು ತಾರುಣ್ಯದ ಕುರಿತಂತೆ ಸ್ವಾಮೀಜಿ ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ವಿ. ಇದೀಗ ಮುಂದುವರೆದು ಪ್ರಮುಖವಾಗಿ ನಮ್ಮ ಗೃಹಸ್ಥಾಶ್ರಮದ ಬದುಕಿನಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬಹುದು ಅನ್ನುವ ಕುರಿತಂತೆ, ಮತ್ತು ಗೃಹಸ್ಥಾಶ್ರಮದ ಬದುಕಿನಲ್ಲಿ ಇವತ್ತು ಗೊಂದಲಗಳು ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು ಯಾಕೆ ಅನ್ನುವ ಕುರಿತಂತೆ ಈ ಒಂದು ಭಾಗದಲ್ಲಿ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಬನ್ನಿ ಸ್ವಾಮೀಜಿಯವರ ಜೊತೆಗೆ ಮುಂದುವರಿಯೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸ್ವಾಮೀಜಿ. ಸ್ವಾಮೀಜಿ, ಪ್ರಮುಖವಾಗಿ ನಾವು ಒಂದು ಬಾಲ್ಯ ಒಂದು ತಾರುಣ್ಯದ ಕುರಿತಂತೆ ಹೆಚ್ಚು ಗಮನ ಹರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ. ಈಗ ಮುಂದಿನ ಹಂತಕ್ಕೆ ತಾರುಣ್ಯದ ನಂತರ, ಇವತ್ತು ಸಾಧಾರಣ 20-25 ವರ್ಷದ ನಂತರ ಗೃಹಸ್ಥಾಶ್ರಮಕ್ಕೆ ಪ್ರತಿ ಯುವಕರು ಕಾಲಿಡ್ತಾರೆ. ಇಲ್ಲಿ ಒಂದು ಉದ್ಯೋಗ ಭದ್ರತೆ, ಒಂದು ಆರ್ಥಿಕ ಭದ್ರತೆ, ಅಥವಾ ಪರಸ್ಪರ ಸಂಬಂಧಗಳ ಒಡನಾಟ ಮತ್ತು ಬಾಂಧವ್ಯ, ಇದೆಲ್ಲವನ್ನ ಸೇರಿಸಿ ಒಂದು ಮದುವೆ ಅಂತ ಮಾಡ್ತಾರೆ. ಇದೆಲ್ಲವೂ ಆದಮೇಲೆ ಒಂದು ತಮ್ಮದೇ ಆದಂಥ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ಕೊಂಡು ಒಂದು ಸಂಸಾರವನ್ನು ನಿಭಾಯಿಸ್ತಕ್ಕಂಥ ಒಂದು ಪ್ರವೇಶವನ್ನು ಇವತ್ತಿನ ಯುವಕರು ಯುವತಿಯರು ಎರಡು ದಿಕ್ಕಿನಲ್ಲಿ ಮಾಡ್ತಾರೆ. ಇಲ್ಲಿ ಸಾಂಸಾರಿಕ ಜೀವನದಲ್ಲಿ ಕೂಡ ಒಂದು ಸಮಾಜ ಅವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಇದರಲ್ಲಿ ಕೂಡ ಇವತ್ತು ನಕಾರಾತ್ಮಕವಾದಂಥ ಬೆಳವಣಿಗೆಗಳು ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ. ಈಗ ಜಗಳಗಳು, ಸಾಂಸಾರಿಕ ಜಗಳಗಳು, ಇದರಿಂದ ಸರಿ ಹೋಗೋದಕ್ಕಿಂತ ಹೆಚ್ಚಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ, ಕಿರುಕುಳಗಳು ಹೆಚ್ಚಾಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ಒಂದು, ಈಗ ಕುಟುಂಬದಲ್ಲಿ, ಕುಟುಂಬ ಅಂದ್ರೆ ಒಂದು ಸಂಘಟನೆ, ಅದು ಹೌದು ಖಂಡಿತ, ಒಟ್ಟಿಗೆ ಜೀವಿಸ್ತಕ್ಕಂಥ, ಅದರಲ್ಲಿ ಇರ್ತಕ್ಕಂಥ ಸದಸ್ಯರು
ಅವರ ಭಾವನೆಗಳು ಒಂದೊಂದು ಥರ ಇರುತ್ತೆ, ಮನಸ್ಸಿನ ಬೆಳವಣಿಗೆ ಒಂದೊಂದು ಥರ ಇರುತ್ತೆ, ಆಶಾ ಆಕಾಂಕ್ಷೆಗಳು ಬೇರೆ ಬೇರೆ ಥರ ಇರುತ್ತೆ. ಇದನ್ನೆಲ್ಲವೂ ಸಹ ಪರಸ್ಪರ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು. ಒಂದು ಎರಡನೇದು ಅತ್ಯಂತ ದೊಡ್ಡ ಗುಣ ಅಂತಂದೆ ಕುಟುಂಬದಲ್ಲಿ ತಾಳ್ಮೆ. ತಾಳ್ಮೆ ಯಾವಾಗಲೂ ಹೇಳ್ತಾ ತಾಳಿದವನು ಬಾಳಿದವನು ಯಾನು ಅಂತ ಹೇಳ್ತಾ ಇದ್ರಲ್ಲ, ತಾಳ್ಮೆ ಬಹಳ ಬೇಕಾಗ. ಈಗ ಏನಾಗಿದೆ ಈ ನಮ್ಮ ಸಮಾಜದ ಒತ್ತಡದ ಮೇಲೆ, ಆಮೇಲೆ ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆ ಮೇಲೆ, ಸಮಾಜವನ್ನು ಮಟ್ಟವನ್ನು ಕಾಪಾಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮದ ಮೇಲೆ ಬಹಳಷ್ಟು ಅವರಿಗೆ ಅದರಿಂದ ಅವ್ರ ಮೇಲೆ ಒಂದು ಪರಿಣಾಮ ಉಂಟು ಮಾಡ್ತಾ ಇದೆ, ಸದಸ್ಯರ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ತಾಳ್ಮೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆ ತಾಳ್ಮೆ ಯಾವಾಗ ಇರೋದಿಲ್ವ, ಮನೆಯಲ್ಲಿ ಒಂದು ಸಂತೋಷ ಇರೋದಿಲ್ಲ, ಅಲ್ಲಿ ಜಗಳ ಇತ್ಯಾದಿಗಳು, ಅನೇಕ ವಿಷಯಗಳ ಬಗ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತೆ, ಇದೆಲ್ಲ ಆಗ್ತಾ ಇದೆ. ಈಗ ಜಾಸ್ತಿ ಆಗ್ತಾ ಇದೆ, ಅದು ಜಾಸ್ತಿ ಆಗ್ತಾ ಇದೆ. ಕಾರಣ ಅಂತ ನನಗನ್ಸುತ್ತೆ, ಆ ತಾಳ್ಮೆ ಅನ್ನೋದನ್ನ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಕಲ್ತ್ಕೊಂಡ್ಬರ್ಬೇಕು. ಅದು ಯೌವನದಲ್ಲಿ ಕಲಿಯೋದಂತಲ್ಲ, ಜೀವನ ಕಲಿಸ್ಕೊಡತ್ತೆ ಆಮೇಲೆ, ಮೊದಲಿಂದನೇ ಕಲ್ತ್ಕೊಂಡ್ಬಿಟ್ಟು ಎಲ್ಲವನ್ನೂ ವಿಶ್ಲೇಷಿಸಿ ತಾಳ್ಮೆಯಿಂದ ನಿಭಾಯಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಮನೆಯ ಸದಸ್ಯರು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಸಹ ಒಂದು ಮನಸ್ಸಿದೆ, ಒಂದು ಭಾವನೆ ಅನ್ನೋದಿದೆ, ಖಂಡಿತ ಆಶಾಕಾಂಕ್ಷೆಗಳಿವೆ ಅವರಿಗೂ ಸಹ ಅಲ್ವಾ. ನನ್ನಲ್ಲಾಗ್ತಕ್ಕಂಥ ಬದಲಾವಣೆ, ಆಂತರಿಕವಾಗಿರ್ತಕ್ಕಂಥ ಭಾವನಾತ್ಮಕ ಬದಲಾವಣೆ ಅವರಲ್ಲೂ ಆಗತ್ತೆ ಅನ್ನೋ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆವಾಗಲೇ ಒಂದು ಕುಟುಂಬ ಚೆನ್ನಾಗಿ ಹಿಡ್ಕೊಂಡು ಹೋಗೋಕೆ ಸಾಧ್ಯ ಇದೆ. ಅದು ಇಲ್ಲದೆ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ. ಈ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಕೌಟುಂಬಿಕ ಜೀವನದಲ್ಲಿ ಯಾವೆಲ್ಲ ವಿಚಾರಗಳನ್ನು ನಾವು ದಮನ ಮಾಡಬೇಕಾಗ್ತದೆ, ಯಾವೆಲ್ಲ ಒಂದು ಸಾಮಾಜಿಕ ವಿಚಾರಗಳು ನಮ್ಮ ಮೇಲೆ ಒಂದು ನಕಾರಾತ್ಮಕವಾದಂಥ ಪ್ರಭಾವವನ್ನು ಬೀರ್ತಾ ಇದೆ ಇವತ್ತು? ಬಹಳಷ್ಟು. ಒಂದು ಅವರು ಮಾಡ್ತಕ್ಕಂಥ ಕೆಲಸದ ಕಡೆಯಿಂದ ಮತ್ತು ನಮ್ಮ ಸಮಾಜದಲ್ಲಾಗ್ತಕ್ಕಂಥ ಏರುಪೇರುಗಳು ಆಮೇಲೆ ಬೆಲೆಯ ಹೆಚ್ಚು ಕಡಿಮೆ, ಫೈನಾನ್ಷಿಯಲ್ ಆರ್ಥಿಕವಾಗಿರ್ತಕ್ಕಂಥ ವಿಚಾರ ವ್ಯತ್ಯಾಸಗಳಿದೆಯಲ್ಲ, ಅದು ಜಾಸ್ತಿ ಬೀಳ್ತಾ ಇದೆ ಈಗ. ಅದೇ ಜಾಸ್ತಿ ಬೀಳ್ತಾ ಇದೆ, ಪರಿಣಾಮ ಉಂಟು ಮಾಡ್ತಾ ಇದೆ ಅವರ ಮೇಲೆ. ಆಮೇಲೆ ಬಹಳಷ್ಟು ಮುಂಚೆ ನೋಡಿ, ನಮ್ಮ ದೇಶದಲ್ಲಿ ಅವರ ಬೇಡಿಕೆ ಕಡಿಮೆ ಇತ್ತು, ಇದ್ದಿದ್ದಲ್ಲಿ ತೃಪ್ತಿ ಪಡ್ಕೊತಾ ಇದ್ರು ಅಲ್ವಾ. ಈಗ ತೃಪ್ತಿ ಅನ್ನೋದು ಅದಕ್ಕೆ ಮಿತಿಯೇ ಇಲ್ಲ ಆಗೋಗಿದೆ, ಮಿತಿ ಆಸೆ ಜಾಸ್ತಿ ಆಗಿದ್ರಿಂದ ತೃಪ್ತಿ ಅನ್ನೋದು ಇಲ್ಲ ಆಗ್ಬಿಟ್ಟಿದೆ. ತೃಪ್ತಿ ಇಲ್ಲದೆ ಇರೋದ್ರಿಂದ ಒಂದು ಆಸೆ ಜಾಸ್ತಿ ಆದ್ರೆ ತೃಪ್ತಿ ಸಿಗಕ್ಕೆ ಸಾಧ್ಯವೇ ಇಲ್ಲ. ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಮ್ಯತೆ ಹವಿಷ ಕೃಷ್ಣ ವರ್ತೇವ ಭೂವಯೇವ ಅಭಿವರ್ಧತೆ ಅಂತ ಒಂದು ಮಾತಿದೆ. ಅಂದ್ರೆ ಈಗ ಬೆಂಕಿಗೆ ತುಪ್ಪ ಹಾಕಿ ಅದನ್ನ ಆರಿಸಕ್ಕಾಗೋದಿಲ್ಲ, ನೀವು ತುಪ್ಪ ಹಾಕಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮನುಷ್ಯನ ಆಸೆಗಳು ಹಾಗೆ ಅಂತೆ, ನೀವು ಅದನ್ನೇ ಹೊಂದ್ಕೊಳ್ಳಿ ಅದು ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಕಡಿವಾಣ ಹಾಡ್ಕೊಳ್ಬೇಕು. ಆ ಕಡಿವಾಣ ಹಾಕದೇ ಇದ್ರೆ ಅದು ಮನುಷ್ಯನನ್ನೇ ತಿಂದಾಕ್ಬಿಡತ್ತೆ, ಅಂದ್ರೆ ಅದು ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಹಾಗಾಗಿ ಆಸೆಗಳು ಸಹ ಆ ಮನಸ್ಸಲ್ಲಿ ಇರ್ತಾ ಆಸೆಗಳು ಸಹ ಅತೃಪ್ತಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಈ ಕುಟುಂಬದಲ್ಲೂ ಬಹಳಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಈ ಡೈವರ್ಸ್ ಅಂತೆ, ಆಮೇಲೆ ಸಣ್ಣ ಪುಣ್ಯ ವಿಷಯಗಳಲ್ಲಿ ವಿಷಯಕ್ಕೆ ಅರ್ಥ ಮಾಡಿಕೊಳ್ಳದೆ ಮನುಷ್ಯ ಜೀವನೇ ಕಲ್ತಕ್ಕಂಥ ಆತ್ಮಹತ್ಯೆ ಮಾಡ್ತಕ್ಕಂಥದ್ದು. ಒಂದು ವಿಷಯ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಬೇಕು, ಈ ಬರ್ತಕ್ಕಂಥ ಕಷ್ಟ ಅನ್ನೋದಿದೆಯಲ್ಲ ಅದು ಪರ್ಮನೆಂಟ್ ಅಲ್ಲ, ಅದಕ್ಕೆ ಬರುತ್ತೆ ಮುಂದೆ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಆ ಪರಿಸ್ಥಿತಿಯೇ ದೊಡ್ಡದು ಅಂತ ತಿಳ್ಕೊಂಡು ಅದರಿಂದ ನನಗೆ ಬಿಡುಗಡೆ ಇಲ್ಲ, ನಾನು ಪಾರಾಗೋಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಒಂದು ಸಂಶಯದಿಂದ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂತ ಅಲ್ಲ, ಅದು ಹೇಳಿಯ ಲಕ್ಷಣ, ಹೇಳಿಯ ಲಕ್ಷಣ. ಅದು ಯಾಕೆಂದ್ರೆ ಮನಸ್ಸಿನ ಬಲ ಇಲ್ಲ, ಮನ ಇಲ್ಲ. ಕಷ್ಟಗಳನ್ನು ಎದುರಿಸಿ ಮನುಷ್ಯ ಯಾವಾಗ ಬೆಳವಣಿಗೆ ಆಗೋದು, ಕಷ್ಟವನ್ನು ಎದುರಿಸಿದ್ದಾಗಲೇ ಅಲ್ವಾ. ಕಷ್ಟ ಬಂದ ಹಾಗೂ
ಆ ಕಷ್ಟವನ್ನು ದಾಟ್ತಕ್ಕಂಥ ಬುದ್ಧಿವಂತಿಕೆ ಮನುಷ್ಯರು ಜಾಸ್ತಿ ಆಗ್ತಾ ಹೋಗ್ಬೇಕು, ಹೊಸ ಹೊಸ ವಿಚಾರಗಳು ಅವನು ಬರಬೇಕು, ಹಾಗೆ ಅವನು ಬೆಳೀತಾ ಹೋಗ್ತಾನೆ. ಈಗ ಆ ಪ್ರಪಂಚದಲ್ಲಿ ಏನಾದರೂ ಸಾಧಿಸಿದ್ರೆ ಆ ವ್ಯಕ್ತಿಗಳಿಗೆ ಸುಲಭವಾಗಿ ಸಾಧಿಸಿಲ್ಲ, ಬಹಳಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ. ಎದುರಿಸಿದ್ರಿಂದನೇ ಅವರು ಉನ್ನತವಾಗಿರ್ತಕ್ಕಂಥ ಮಟ್ಟವನ್ನು ಸೇರಿದ್ದಾರೆ ಅಲ್ವಾ. ಅದನ್ನ ಅವಾಗ ಗಮನ ಇಟ್ಕೊಳ್ಬೇಕು. ಕಷ್ಟಗಳು ಬರುತ್ತೆ, ಆ ಕಷ್ಟ ಬರೋದು ಯಾಕೆ ಅಂತಂದ್ರೆ ನಮ್ಮನ್ನ ಗಟ್ಟಿ ಮಾಡೋದಕ್ಕೆ. ಅದನ್ನ ಮನುಷ್ಯ ತಿಳ್ಕೊಳ್ಬೇಕಾಗಿದೆ. ಈಗ ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆ ಎಲ್ಲವೂ ಸಹ ಪರಿಣಾಮ ಉಂಟು ಮಾಡಿಬಿಟ್ಟು ದೌರ್ಬಲ್ಯವಾದ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಕೆಲವು ಸರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರೆ. ಖಂಡಿತ ಖಂಡಿತ. ಸೊ ಹೀಗಾಗಿ ಆತ್ಮಹತ್ಯೆಗಳು ಹೆಚ್ಚು ಜಾಸ್ತಿ ಆಗ್ತಾ ಇದೆ, ಬಹಳಷ್ಟು ಗೊಂದಲಗಳು ಆಗ್ತಾ ಇದೆ. ಇನ್ನು ಕುಟುಂಬದಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ ಇವತ್ತು ಪರಸ್ಪರರ ಪ್ರತಿಷ್ಠೆಗಳು. ಈಗ ಹೆಂಡತಿಯ ತಂದೆ ತಾಯಿಯ ಪ್ರತಿಷ್ಠೆ, ಗಂಡನಾದವನ ಪ್ರತಿಷ್ಠೆ, ಗಂಡನ ಜಾಬ್ ಮೇಲಿರ್ತಕ್ಕಂಥ ಪ್ರತಿಷ್ಠೆ, ಮತ್ತು ಗಂಡನ ತಂದೆ ತಾಯಿಗಳ ಪ್ರತಿಷ್ಠೆ, ಇವು ಕೂಡ ಪ್ರತಿಷ್ಠೆಗಳು ಕೂಡ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಾ ಇದೆ. ಈ ಗಂಡ ಹೆಂಡತಿಯರ ಮಧ್ಯೆ ಪ್ರತಿಷ್ಠೆಗಳು ಯಾಕೆ ಬೇಕು? ಮಕ್ಕಳ ಮಧ್ಯೆ ಪ್ರತಿಷ್ಠೆ ಯಾಕೆ ಬೇಕು? ಅಣ್ಣನಿಗೊಂದು ಪ್ರತಿಷ್ಠೆ, ತಮ್ಮನಿಗೊಂದು ಪ್ರತಿಷ್ಠೆ ಯಾಕೆ ಬೇಕು? ಈ ಪ್ರತಿಷ್ಠೆಗಳ ವಿಚಾರದಲ್ಲಿ ಕೂಡ ಎಷ್ಟೋ ಕಾಲಗಟ್ಟಲೆ ಮಾತನಾಡದೇ ಇರತಕ್ಕಂಥದ್ದು, ದೂರ ಆಗಿರ್ತಕ್ಕಂಥದ್ದು, ಪರಸ್ಪರ ಕೊಲೆಗಳು ಕೂಡ ನಡೆದು ಹೋಗಿದೆ. ಇಂತಹ ಕುಟುಂಬದಂತ ಒಂದು ವೇದಿಕೆಯಲ್ಲಿ ಇದು ಬೇಕೇ ಅಂತಕ್ಕಂಥದ್ದು. ಅದು ಪ್ರತಿಷ್ಠೆ ಯಾಕೆ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ. ಅವನು ಆ ವ್ಯಕ್ತಿ ಅಷ್ಟಕ್ಕೆ ಅಲ್ಲಿಗೆ ಸೇರಿದಾನೆ, ಆ ಮಟ್ಟಕ್ಕೆ ಸೇರಿದಾನೆ, ಅವನಲ್ಲಿ ಇಷ್ಟೊಂದು ಹಣ ಇದೆ, ಇಷ್ಟೊಂದು ಪೊಸಿಷನ್ ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಅಂತ. ಒಂದು ಹೆಂಡತಿಗೆ ಹೆಂಡತಿಗೂ ಹಾಗೆ, ಇನ್ನೊಬ್ರು ನೋಡಿ ಅವರು ಅಷ್ಟು ಎತ್ತಿದ್ದೆ, ನೀವಿನ್ನು ಹೀಗೆ ಇದ್ದೀರಾ. ಇದೆಲ್ಲ ತಪ್ಪು ಗ್ರಹಣೆ, ತಪ್ಪು ಗ್ರಹಣೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದ ಜೀವನ ಕ್ರಮ ಇದೆ ಅಲ್ವಾ. ನಾವು ಬೇರೆಯವ್ರಿಗೆ ಹೋಲಿಸ್ಕೊಳ್ಬಾರ್ದು. ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಜೀವನದಲ್ಲಿ ಆಗಬೇಕು ಅಂತ ನಿಶ್ಚಯ ಮಾಡಿದಾನೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಇಲ್ಲ ಆಗಿ ಹೋಗ್ಬಿಟ್ಟಿದೆ. ಮತ್ತೆ ನೀವು ಹೇಳಿದ ಹಾಗೆ ಗಂಡ ಹೆಂಡತಿ ಮಾತ್ರ ಅಲ್ಲ, ಅವರ ತಂದೆ ತಾಯಿಗಳು ಅವರಿಗೂ ಏನೋ ಅವರು ಹೋಲಿಸ್ಕೊಳ್ತಾರೆ. ಇನ್ನೊಬ್ಬ ಅಳಿಯ ಅಷ್ಟು ಇದ್ದಾನೆ, ಅವ್ರ ಅಳಿಯ ಇಷ್ಟು ಹೀಗೆ ಇದ್ದಾನೆ. ಈ ರೀತಿ ಏನೇನೋ ವಿಚಿತ್ರವಾಗಿರ್ತಕ್ಕಂತಹ ಮಾನಸಿಕ ಗೊಂದಲ ಅದು. ಹಾಗಾಗಿ ಆ ಪ್ರತಿಷ್ಠೆ ಅನ್ನುವುದು ಒಂದು ಫಾಲ್ಸ್, ಅದು ಫಾಲ್ಸ್. ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಸರಿಯಾದ ಮಾರ್ಗ ಸರಿಯಲ್ಲ. ಮನುಷ್ಯ ಮೇಲೆ ಬರಬೇಕು. ಖಂಡಿತ ಖಂಡಿತ. ಮನುಷ್ಯ ಉನ್ನತವಾದ ಸ್ಥಿತಿ ಹೋಗಕ್ಕೆ ಪ್ರಯತ್ನ ಮಾಡಲೇಬೇಕು. ಒಳ್ಳೆಯ ರೀತಿ ಹಠ ಮಾಡಿ ಮೇಲೆ ಬರಲೇಬೇಕು. ಅದು ತಪ್ಪೇನಲ್ಲ. ಆದರೆ ಅವನು ಬಂದಿಲ್ಲ ಅನ್ನುವ ಆ ಸ್ಥಿತಿಗೆ ಏರಿಲ್ಲ ಅಂತೇಳಿ ಮನೆಯಲ್ಲಿ ಇರ್ತಕ್ಕಂಥ ಶಾಂತಿಯನ್ನು ಕಳ್ಕೊಡೋದು ಮೂಢತನ. ಖಂಡಿತ ಖಂಡಿತ ಅಲ್ವಾ. ಅದಕ್ಕೆ ಪ್ರಯತ್ನ ಮಾಡಲೇಬೇಕು. ಉನ್ನತ ಸ್ಥಿತಿಗೆ ಏರ್ಬೇಕಾದ್ರೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಭೆಗಳನ್ನು ಸರಿಯಾಗಿ ವಿನಿಯೋಗಿಸಿ ಅವನು ಮೇಲೆ ಬರಬೇಕು. ಜೀವನದಲ್ಲಿ ಬರಬೇಕು, ಸೊಸೈಟಿಲಿ ಮೇಲೆ ಬರಬೇಕು, ಖಂಡಿತ ಬರಬೇಕು. ಆದರೆ ಅದು ಆಗಲಿಲ್ಲ, ಅದಕ್ಕೋಸ್ಕರ ಅದು ಆಗಲಿಲ್ಲ ಅನ್ನೋ ಅಥವಾ ಬೇಗ ಆಗಲಿಲ್ಲ ಅನ್ನೋ ಅಂಥೇಳಿ ಬೇರೆಯವ್ರಿಗೆ ಹೋಲಿಸಿ ಮನೆಯಲ್ಲಿ ಇರ್ತಕ್ಕಂಥ ಶಾಂತಿಯನ್ನು ಕೆದರಿ ಮನೆಯನ್ನು ಒಂದು ಕುರುಕ್ಷೇತ್ರವನ್ನಾಗಿ ಮಾಡುವುದು ಅದು ಮೂಢತನ. ಮೂಢತನ ಖಂಡಿತ. ಹಾಗಾಗಿ ಪ್ರತಿಷ್ಠೆಗಳ ಜಗಳ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಗಂಡನಿಗೆ ಉತ್ತಮವಾದಂಥ ಜಾಬು ಅಥವಾ ಆರ್ಥಿಕತೆ, ಇವತ್ತಿನದ್ದು ಎಲ್ಲವೂ ಕೂಡ ತಾತ್ಕಾಲಿಕ. ಒಮ್ಮೆ ಒಂದು ತಿಂಗಳ ದೊಡ್ಡ ಸಂಬಳ ಸಿಗುವ ಜಾಬ್ ಸಿಗ್ತದೆ, ಅದು ಕಂಪ್ನಿ ಬಿದ್ದು ಹೋಗ್ತದೆ, ಮತ್ತೊಂದಿನ ಆಗ್ತದೆ, ಎರಡನೇ ತಿಂಗಳು ಇನ್ನೊಂದಿನ ಸಮಸ್ಯೆ ಉಂಟಾಗ್ತದೆ. ಈಗ ಅಂತಹ ಒಂದು ಶಾಶ್ವತವಾದಂತಹ ಮನಸ್ಥಿತಿ, ಒಂದು ಪ್ರಕ್ರಿಯೆಗಳು ಕೂಡ ಕಡಿಮೆ. ಹೀಗಾಗಿ ಆಗ ಖುಷಿ ಪಡುವುದು, ಈಗ ದುಃಖ ಪಡುವುದು, ಇದು ಹೆಚ್ಚಾಗ್ತಾ ಇದೆ. ಇನ್ನೊಂದು ಸಹಕಾರ, ಮನೆಯಲ್ಲಿ ಪರಸ್ಪರ ಸಹಕಾರ ಬೇಕು. ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ನಿಭಾಯಿಸುವ ಒಮ್ಮನಸ್ಸಿರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಳ್ಮೆ ಇರಬೇಕು ಅಲ್ವಾ. ಅದು ಬೇಕಾದ ಸಹಕಾರವನ್ನು ಕೊಡಬೇಕು. ಖಂಡಿತ ಸ್ವಾಮೀಜಿ, ಖಂಡಿತ ಸ್ವಾಮೀಜಿ. ಇಲ್ಲಿ ಪ್ರಮುಖವಾಗಿ ಒಂದು ಇಂತಹ ಪ್ರತಿಷ್ಠೆಗಳು ಅಥವಾ ಇಂತಹ ಒಳಜಗಳು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಇದ್ದರೆ ಇದು ಮುಂದೆ ಅವರ ಮನೆಯಲ್ಲಿ ಬೆಳಕಾಗ್ತಕ್ಕಂಥ ಮಕ್ಕಳ ಮೇಲೆ ಬೀರ್ತಕ್ಕಂಥ ಪ್ರಭಾವದ ಕುರಿತ ತುಂಬ ಪ್ರಭಾವ ಬೀಳುತ್ತೆ, ತುಂಬ ಪ್ರಭಾವ ಬೀಳುತ್ತೆ. ನಾನು ತಮಾಷೆಗೆ ಹೇಳ್ತೀನಿ, ತಂದೆ ತಾಯಿಗೆ ಈ ಪೇರೆಂಟ್ಸ್ ಮೀಟಿಂಗ್ ಕರಿ ಆದಾಗ ಶಾಲೆಗಳಲ್ಲಿ ಮಾತಾಡೋದಕ್ಕೆ ಕರೀತಾರೆ ಕೆಲವು ಸತಿ. ನಾನು ಅವ್ರಿಗೆ ಹೇಳಿದೆ, ದಯವಿಟ್ಟು ತಂದೆ ತಾಯಿಗಳು ಮಕ್ಕಳ ಎದುರುಗಡೆ ಜಗಳ ಆಡಬೇಡಿ,
ಜಗಳ ಆಡಬೇಡಿ. ಯಾಕೆ ಅಂತಂದ್ರೆ ಅವರು ನಕಾರ, ಅವರಿಗೆ ತಂದೆ ತಾಯಿಗೆ ಆಧಾರ, ಮಕ್ಕಳಿಗೆ ಅವರ ಮೇಲೆ ಭರವಸೆ ಇದೆ. ಅವರಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಜಗಳ ಆಡಕ್ಕೆ ಆರಂಭ ಮಾಡಿದ್ರೆ ಮಕ್ಕಳಿಗೆ ಆಸರೆ ಯಾವುದು ಇಲ್ಲ. ಮತ್ತೆ ಮನೆಯಲ್ಲಿ ಆಗ್ತಕ್ಕಂತ ಈ ರೀತಿ ಬದಲಾವಣೆಗಳು, ಆರ್ಥಿಕ ಬದಲಾವಣೆಗಳಾಗ್ಲಿ ಅಥವಾ ಈ ರೀತಿ ಹೊಡೆತಗಳ ಮಕ್ಕಳಿಗೆ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಆಗದೆ ಈ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ಖಂಡಿತ ಖಂಡಿತ, ಅವ್ರ ಕಷ್ಟದ ಅನುಭವ ಆಗಬೇಕು ಮಕ್ಕಳಿಗೆ, ಅನುಭವ ಆಗಬೇಕು. ಆದರೆ ಅದರಿಂದ ಅವರ ಮನಸ್ಸಿಗೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಆಗಬಾರ್ದು. ಖಂಡಿತ ಸ್ವಾಮೀಜಿಯವರು, ಇವತ್ತಿನ ದಿನಮಾನದಲ್ಲಿ ತಾವು ಗಮನಿಸಿರಬಹುದು ಸಾಮಾಜಿಕ ಪ್ರಜ್ಞೆ, ರಾಷ್ಟ್ರ ಪ್ರೇಮ ಮತ್ತು ಗುರುಪ್ರೇಮ, ಹೌದು, ಇದರ ಕೊರತೆ ಎಲ್ಲ ಒಂದು ಕಡೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ. ಗುರುಭಕ್ತಿ ಇರ್ಬೋದು, ಸಾಮಾಜಿಕ ಪ್ರಜ್ಞೆ ಇರ್ಬೋದು, ರಾಷ್ಟ್ರಭಕ್ತಿ ಇರ್ಬೋದು, ಹೌದು 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 ಹೌದು. ಯಾಕೆ ಹೀಗೆ? ಅದು ನಮ್ಮ ವಿದ್ಯಾಭ್ಯಾಸದ ಒಂದು ಕೊರತೆ. ಅದು ನಮ್ಮ ವಿದ್ಯಾಭ್ಯಾಸದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಯಾವ ಉನ್ನತವಾಗಿರ್ತಕ್ಕಂಥ ಒಳ್ಳೆ ಸಂಸ್ಕೃತಿ ಏನೆಲ್ಲ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಹೆಚ್ಚು ಹೇಳ್ಕೊಡ್ತಾನೆ ಅಲ್ಲ. ಖಂಡಿತ, ನಮ್ಗೇನಾಯ್ತು ಅಂದ್ರೆ ಬ್ರಿಟಿಷರು ನಮ್ಮನ್ನ ಆಳುವ ಒಂದು ಹಂತದಲ್ಲಿ ನಮ್ಮನ್ನು ಹೇಗಾದ್ರೂ ಮಾಡಿ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನು ನಾಶ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಪುಸ್ತಕಗಳನ್ನು ಬರೆದ್ರು. ಅದನ್ನ ನಾವು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ನಮ್ಮ ದೇಶಕ್ಕೆ ಅನೇಕ ಬಾರಿ ವಿದೇಶಿಯರು ನಮ್ಗೆ ಆಕ್ರಮಣ ಮಾಡಿದ್ರು. ಯಾಕೆ ಆಕ್ರಮಣ ಮಾಡಿದ್ರು? ನಮ್ಮ ದೇಶ ಬಡತನ ಆಗಿದ್ರೆ, ನಮ್ಮ ದೇಶದಲ್ಲಿ ಏನೂ ಇಲ್ಲದೆ ಇದ್ರೆ ಬಡವರ ಮನೆಗೆ ಯಾರು ಕನ್ನ ಹಾಕಕ್ ಹೋಗ್ತಾರಾ? ಕನ್ನ ಹಾಕುವುದು ಎಲ್ಲಿ? ಎಲ್ಲಿ ಸಿರಿವಂತಿಕೆ ಇದೆ ಅಲ್ವಾ? ಅಲ್ವಾ, ನಮ್ಮ ದೇಶದಲ್ಲಿ ಶ್ರೀಮಂತ ದೇಶ ಆಗಿತ್ತು. ಖಂಡಿತವಾಗಿಯೂ ಸಹ ನಮ್ಮ ದೇಶದಲ್ಲಿ ಶ್ರೀಮಂತ ಇತ್ತು, ಹಣ ಇತ್ತು ಮಾತ್ರ ಅಲ್ಲ, ಊಟಕ್ಕೇನು ಕೊರತೆ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಇಲ್ಲಿ ಊಟಕ್ಕೆ ಕೊರತೆ ಇರಲಿಲ್ಲ, ಬಂದವರಿಗೆ ಊಟ ಹಾಕ್ತಾ ಇದ್ರು ಅಲ್ವಾ. ಕಾಲಕ್ರಮೇಣ ಕಾರಣಾಂತರದಿಂದ ಬಡತನ ಬಂತು, ಅದು ಕಾರಣಗಳು ಬೇರೆ ಇದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆ ಒಂದು ವೇಳೆ ಬಡತನ ಇದ್ದಿದ್ರೆ ನಮ್ಮ ದೇಶದಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಉನ್ನತ ಕಟ್ಟಡಗಳಾಗಲಿ ಕಟ್ಟೋದಕ್ಕೆ ಸಾಧ್ಯತೆ ಇರಲಿ ಅಲ್ವಾ. ನೋಡಿ, ಇಷ್ಟೊಂದು ಸಾಧನೆ ಆಗಿರ್ತಕ್ಕ ಅನೇಕ ವಿಷಯದಲ್ಲಿ ಭಾರತೀಯರ ಕೊಡುಗೆ ನಮ್ಮ ಪ್ರಾಪಂಚಿಕ ಸಂಸ್ಕೃತಿ ಮೇಲೆ ಬಹಳಷ್ಟು ಇದೆ. ಅದ್ರ ಬಗ್ಗೆ ನಮ್ಮ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾನೆ. ಖಂಡಿತ ಸ್ವಾಮೀಜಿಯವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ, ಕೊನೆಯದಾಗಿ ನಮ್ಮ ಪರ್ಸನಾಲಿಟಿ ಪೇಜ್ಗೆ ಇವತ್ತಿನ ಯುವಕರಿಗೆ ತಮ್ಮ ಕಿವಿ ಮಾತು. ಮೊದಲು ಜೀವನ ಮೌಲ್ಯಗಳ ಅವಶ್ಯಕತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಎರಡನೇದಾಗಿ ಅವರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯದಲ್ಲಿ ಗಮನ ಇರಲಿ ಅವರಲ್ಲಿ. ಅವರಲ್ಲಿ ಶೀಲ ನಿರ್ಮಾಣ ಅಂತ ಹೇಳಿ, ವ್ಯಕ್ತಿತ್ವನೇ ಶೀಲ, ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಅದರ ಬಗ್ಗೆ ಅವ್ರು ಬಹಳಷ್ಟು ಗಮನ ಕೊಡಬೇಕಾಗ್ತದೆ. ಜೀವನ ಮೌಲ್ಯಗಳ ಅವಶ್ಯಕತೆ ಇದೆ. ಅವರು ಮುಂದೆ ಒಂದು ಕೆಲಸಕ್ಕೆ ಸೇರಿದ್ರು ಸಹ ಅಲ್ಲೂ ಅವ್ರಿಗೆ ಕೊಟ್ಟ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ದನಿ ಆ ಕಂಪನಿಯಲ್ಲಿ ಆ ಬಾಸ್ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ ಇವನಲ್ಲಿ ಆ ಸತ್ಯ, ನಿಷ್ಠೆ ಇತ್ಯಾದಿ ಗುಣಗಳನ್ನ ಅವರು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಈ ಜೀವನ ಮೌಲ್ಯಗಳಿದೆಯಲ್ಲ ಅದರೂ ಅವಶ್ಯಕತೆ ಈಗಲೂ ಇದೆ. ವ್ಯಾಲ್ಯೂಸ್ ಇವನ್ ನೌ ಇದಕ್ಕೆ ಪ್ಲೇಸ್ ಇನ್ ಸೊಸೈಟಿ ಅಲ್ಲೇ ಹೋಗಿಬೇಕಾದ ಇದನ್ನೆಲ್ಲ ಅವ್ರು ತಮ್ಮದಾಗಿಸ್ಕೊಳ್ಬೇಕಾಗಿ. ಮತ್ತೆ ತನ್ನ ಮೇಲೆ ತನಗೆ ಆತ್ಮವಿಶ್ವಾಸ ಇರಬೇಕು, ಜೀವನದಲ್ಲಿ ಮೇಲೆ ಬರಬೇಕು ಅನ್ನೋದು ಇರಬೇಕು. ಅದು ಹೇಗೆ ಬರಬೇಕು? ಉಳಿತು ದಾರಿಯನ್ನು ಹಿಡಿದು ಬರಬೇಕು. ಮೂರನೇದಾಗಿ ಬಹಳ ಮುಖ್ಯವಾಗಿ ಈ ರಾಷ್ಟ್ರ, ಈ ನಮ್ಮ ಸಮಾಜ ನನ್ನ ಇರುವಿಕೆಗೆ, ನನ್ನ ದಿನನಿತ್ಯ ಜೀವನಿಗೆ ಬಹಳಷ್ಟು ಅದು ಕೊಡ್ತಾ ಇದೆ. ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನ ದಿನನಿತ್ಯದ ಇರುವಿಕೆಗೆ ಬೇರೆಯವರ ಕರ್ಮ ಫಲದ ನಾವು ಅನುಭವಿಸ್ತಾ ಇದೀವಿ. ಖಂಡಿತ ಅಲ್ವಾ? ಬೇರೆಯವರ ಕರ್ಮ ಫಲದಿಂದ ನಾವು ಅದನ್ನ ಜೀವಿಸ್ತಾ ಇದೀವಿ, ನಾವು ಉಳ್ಕೊಂಡಿದೀವಿ. ಹಾಗಾದ್ರೆ ನಾನು ಸಮಾಜಕ್ಕೆ ಏನು ಕೊಟ್ಟೆ ನಾವು ಪ್ರಶ್ನಿಸಬೇಕಾಗಿದೆ. ಖಂಡಿತ ನಾವು ಏನಾದರೂ ಸಮಾಜಕ್ಕೆ ಕೊಡಬೇಕು, ಕೊಡಲೇಬೇಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವ ವ್ಯಕ್ತಿ ಸಾಮಾನ್ಯ ಜನರ ದುಡಿತದ ಫಲವಾಗಿ ವಿದ್ಯಾಭ್ಯಾಸವನ್ನ ಹೊಂದಿ ಆ ವ್ಯಕ್ತಿ ಸಮಾಜಕ್ಕೆ ಏನು ಕೊಡೋದಿಲ್ವೋ ಅಂತ ವ್ಯಕ್ತಿ ರಾಷ್ಟ್ರದ್ರೋಹಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಖಂಡಿತ ಖಂಡಿತ. ಹಾಗಾಗದೆ ಉತ್ತಮವಾಗಿರ್ತಕ್ಕಂಥ ನಾಗರಿಕನಾಗಿ, ರಾಷ್ಟ್ರದ ಪ್ರಜೆಯಾಗಿ, ಒಂದು ಉತ್ತಮ ಕುಟುಂಬದ ವ್ಯಕ್ತಿಯಾಗಿ, ಜವಾಬ್ದಾರಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನಾಗಿ ಬಾಳಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಣ್ಣದಿಂದಲೇ ಕಲ್ತ್ಕೊಂಡ್ಬರಲಿ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನೊಬ್ಬ ಭಾರತೀಯ ಅನ್ನೋದನ್ನು ಮರಿಬಾರ್ದು.
ಅನ್ನೋ ಉನ್ನತವಾಗಿರ್ತಕ್ಕಂಥ ಸಂಸ್ಕೃತಿ ಇದೆ, ನಿಜವಾಗ್ಲೂ ಇದೆ. ಯಾರು ಏನೇ ಹೇಳಿ, ಕೆಲವರು ಹೇಳ್ತಾರೆ ನಮ್ಮ ಸಂಸ್ಕೃತಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಇರಬಹುದು. ಆದರೆ ಎಷ್ಟು ಉನ್ನತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಂಶ ಇದೆ, ಅದನ್ನು ಮೈಗೂಡಿಸ್ಕೊಳ್ಳೋಣ, ಅದನ್ನು ನಾವು ಸಂರಕ್ಷಿಸೋಣ, ಅದನ್ನ ನಿತ್ಯ ಜೀವನ ನಾವು ಅಳವಡಿಸ್ಕೊಳ್ಳೋಣ. ಮೊದಲು ಉತ್ತಮ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬಾಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಜವಾಬ್ದಾರಿಯುತವಾಗಿರ್ತಕ್ಕಂಥ ಆಗೋದಕ್ಕೆ ಯುವಕರೆಲ್ಲರೂ ಸಹ ಪ್ರಯತ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನ್ನ ಭರವಸೆ ಇರುವುದು ಯುವಕರಲ್ಲಿ, ಆಧುನಿಕ ಮನೋಭಾವ ಇರತಕ್ಕಂಥ ಯುವಕರಲ್ಲಿ ಅಂತ ಹೇಳಿದ್ರು. ಅಂತ ವ್ಯಕ್ತಿಗಳಿಂದ ನಮ್ಮ ದೇಶ ಕಟ್ಟಲ್ಪಡುತ್ತೆ ಅಂತ ಅವ್ರು ಆಶಿಸಿದ್ರು. ಆ ನಿಟ್ಟಿನಲ್ಲಿ ನಡಿಬೇಕು, ನಡಿಬೇಕಾಗಿದೆ. ಖಂಡಿತ ಸ್ವಾಮೀಜಿಯವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ, ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳು, ಕೃತಜ್ಞತೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಇಡೀ ಸಂಚಿಕೆಯಲ್ಲಿ ನಮ್ಮ ಸಮಾಜದಲ್ಲಿ ಜನ್ಮ ತಾಳಿ ಬಂದ ಪುಟ್ಟ ಮಗುವಿನಿಂದ ಹಿಡಿದು ಅವರ ಬಾಲ್ಯ, ಅವರ ತಾರುಣ್ಯ, ಅವರ ಸಾಂಸಾರಿಕ ಬದುಕು, ಜೊತೆಗೆ ಅಂತ್ಯಕಾಲದ ಬದುಕಿಗೂ ಕೂಡ ನಾವು ಎದುರುಗೊಳ್ತಕ್ಕಂಥ ಸಮಾಜ ಜೊತೆಗೆ ಯಾವ ರೀತಿಯಾಗಿ ಹೊಂದಾಣಿಕೆಯ ಬದುಕನ್ನು, ವ್ಯಕ್ತಿತ್ವದ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವ ನೆಲೆಗಟ್ಟಿನಲ್ಲಿ ಸ್ವಾಮೀಜಿಯವರು ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡರು. ಸೊ ಇವತ್ತಿನ ಪರ್ಸನಾಲಿಟಿ ಪೇಜ್ಗೆ ಸ್ವಾಮೀಜಿಯವರು ತಮ್ಮ ವಿಚಾರಧಾರೆಗಳನ್ನು ಸಾಕಷ್ಟು ರೀತಿಯಲ್ಲಿ ಕೊಡುಗೆಯಾಗಿ ನೀಡಿದರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.